ಇಲ್ಲಿ ಬೆಂಗಳೂರು ಗ್ರಾಮಾಂತರದಿಂದ ಯಾವ ಪಕ್ಷದವರು ಸಂಸದರಾಗಬೇಕು ಸರ್? ದೇಶದ ಹಿತ ಕಾಯ್ಬೇಕು ಅಂತಂದ್ರೆ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗ್ಬೇಕು. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಅಭಿಪ್ರಾಯ ಸರ್ ತಮ್ಮ? ರಾಹುಲ್ ಗಾಂಧಿ ಅವ್ರಿಗೆ ರಾಜಕೀಯ ನಾಯಕತ್ವ ಅನುಭವ ತುಂಬಾನೇ ಕಮ್ಮಿ ಅವ್ರಿಗೆ. ಡಿ ಕೆ ಸುರೇಶ್ ಅವರು ಕೆಲಸಗಳನ್ನ ಮಾಡಿದಾರ ಹೇಗೆ? ಇಲ್ಲಿ ಕೆಲಸಗಳು ಮಾಡವ್ರಿ ಮೇಡಮ್ ರೇ. ಮೋದಿ ಅಲೆ ಬತ್ತು ಅಂದ್ರೆ ಇವೆಲ್ಲ ಬಿರಾಗೋಗ್ತವೆ. ದೇಶ ಇವತ್ತು ಯಾರ ಕೈಲಿ ಸುಭಿಕ್ಷವಾಗದಯ್ಯ? ಮೋದಿ ಅವರೇ ಪ್ರಧಾನಿ, ಅವ್ರು ಬರೇ ಪ್ರಧಾನಿ ಅಲ್ಲ, ಜನಕ ಮಹಾರಾಜ. ಅರ್ಧ ದುಡ್ಡು ನಮ್ ಜೋಬ್ಜೆ, ಅರ್ಧ ದುಡ್ಡು ಜನಕ್ಕೆ. ಕಾಂಗ್ರೆಸ್ ಇದನ್ನೇ ಮಾಡ್ಕೊ ಬಂದಿರೋದು. ಬಟ್ ಬೆಂಗಳೂರು ಗ್ರಾಮಾಂತರ ಒಂದಷ್ಟು ರೋಚಕತೆ ಇರುತ್ತ ಈ ಸಲ, ಹಾಗಾದ್ರೆ ತುಂಬಾ ಜಿದ್ದಾಜಿದ್ದಿರುತ್ತೆ. ಯೋಗೇಶ್ವರ ಡಿ ಕೆ ಸುರೇಶ್ ಆದ್ರೆ ಇಡೀ 543 ಕ್ಷೇತ್ರ ನೋಡೋದಲ್ಲ, ಇದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರನೇ ನೋಡ್ಬೇಕಾಗತ್ತೆ. ಸ್ಟೇಟ್ ಅಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಇದೆ, ಹೇಗ್ ಆಡಳಿತ ನಡೆಸ್ತಾ ಇದೆ? ಎಲ್ರಿಗೂ ಬಿಟ್ಟಿ ಭಾಗ್ಯ ಅಂತ ಕೊಟ್ಬಿಟ್ಟು ಜನಗಳ ತಲೆ ಮೇಲೆ ಟ್ಯಾಕ್ಸ್ ಎಲ್ಲ ಏರಿಟ್ಬಿಟ್ರು. ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಮಾಡ್ಕೊಂಡಿದ್ಯಲ್ಲ, ಮೈತ್ರಿಯಿಂದ ಇಲ್ಲ ಅಷ್ಟೇನೆ. ಯಾರಿಗ್ ಬುದ್ಧಿ ಇಲ್ಲ? ಬಿಜೆಪಿ ಅವ್ರಿಗೆ ಚಿನ್ನದ ಕಿರೀಟ ಅಂತ ತಿಳ್ಕೊಂಬಿಟ್ಟಿದ್ದು ಅಂತ ಅವಾಗ ನೋಡ್ಕೊಂಡ್ರು. ಒಳ್ಳೇದಾ ಜೊತೆಗಿರೋದು ಅಥವಾ ಬೇಡಾಗಿತ್ತ ಬಿಜೆಪಿ ಅವ್ರಿಗೆ? ಬ್ಯಾಡ್ವಾಗಿತ್ತು. ಲೋಕಸಭಾ ಚುನಾವಣಾ ಕಣ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಒಂದು ಪಕ್ಷವನ್ನು ಹಾಗೆ ಮತ್ತೊಬ್ಬ ಅಭ್ಯರ್ಥಿಯನ್ನ ಸೋಲ್ಸೋದಕ್ಕೆ ಎಲ್ಲಾ ಪಕ್ಷಗಳು ಕೂಡ ರಣತಂತ್ರವನ್ನ ರೂಪಿಸ್ತಾ ಇದೆ. ಇನ್ನು ಏನು, ಕರ್ನಾಟಕದಲ್ಲಿ 28 ಲೋಕಸಭಾ ಕ್ಷೇತ್ರಗಳಿವೆ, ಅದರಲ್ಲಿ ಬೆಂಗಳೂರು ಗ್ರಾಮಾಂತರ ಸಾಕಷ್ಟು ಪೈಪೋಟಿಯನ್ನ ಪಡೆದುಕೊಂಡಿದೆ. ಯಾಕಂದ್ರೆ ಹಾಲಿ ಸಂಸದರು ಕಾಂಗ್ರೆಸ್ನಿಂದ ಡಿ ಕೆ ಸುರೇಶ್ ಅವರು ಇದ್ದಾರೆ, ಜೊತೆಗೆ ಕಾಂಗ್ರೆಸ್ ಈ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರವನ್ನ ತನ್ನ ಭದ್ರಕೋಟೆ ಅಂತ ಹೇಳ್ತಾ ಇದೆ. ಆದ್ರೆ ಈ ಬಾರಿ ಹೇಗಾದ್ರೂ ಮಾಡಿ ಡಿ ಕೆ ಸುರೇಶ್ ಅವರನ್ನ ಸೋಲಿಸಲೇಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಇದ್ದಾರೆ. ಜೊತೆಗೆ ಮೈತ್ರಿ ಅಭ್ಯರ್ಥಿಯಾಗಿ ಸಿಪಿ ಯೋಗೇಶ್ವರ್ ಅವರು ಕಣಕ್ಕಿಳಿಯುವಂತಹ ಸಾಧ್ಯತೆಗಳು ಹೆಚ್ಚಾಗಿವೆ. ಹಾಗಾದ್ರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಜನರು, ಅದರಲ್ಲೂ ರಾಮನಗರ ಹಾಗೂ ಇಲ್ಲಿನ ಸುತ್ತಮುತ್ತಲ ಜನರು ಏನ್ ಹೇಳ್ತಾರೆ? ಈ ಬಾರಿ ಕಾಂಗ್ರೆಸ್ನ ಕೈ ಹಿಡಿತಾರಾ ಅಥವಾ ಜೆಡಿಎಸ್ ಹಾಗೂ ಬಿಜೆಪಿ ಮೈತ್ರಿಗೆ ಜೈ ಅಂತಾರಾ ಅಂತ ಮತದಾರರನ್ನೇ ಕೇಳೋಣ ಬನ್ನಿ. ಹಾಗಾದ್ರೆ ಯಾರೆಲ್ಲ ಹೇಳ್ತಾರೆ ಅನ್ನೋದ್ರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಸದ್ಯ ನಾನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಬಿಡದಿಯಲ್ಲಿದ್ದೀನಿ. ಇಲ್ಲೂ ಕೂಡ ಸಾಕಷ್ಟು ಸಾರ್ವಜನಿಕರನ್ನ ಮಾತಾಡಿಸ್ತೀನಿ. ಸರ್, ತಮ್ಮ ಹೆಸರು? ಮರಿಸ್ವಾಮಿ ಅಂತ. ಓಕೆ, ಈಗ ಎಂಪಿ ಎಲೆಕ್ಷನ್ಸ್ ಬರ್ತಾ ಇದೆ, ಇಲ್ಲಿ ಬೆಂಗಳೂರು ಗ್ರಾಮಾಂತರದಿಂದ ಯಾವ ಪಕ್ಷದವರು ಸಂಸದರಾಗಬೇಕು ಸರ್? ಮೇಡಮ್, ಈ ದೇಶದ ಹಿತ ಕಾಯ್ಬೇಕು ಅಂತಂದ್ರೆ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗ್ಬೇಕು. ನಾವು ಬೇರೆ ದೇಶಗಳು ನೋಡ್ತಾ ಇದ್ವಿ, ಪಕ್ಕದ ಪಾಕಿಸ್ತಾನ ಆಗ್ಬೋದು, ಶ್ರೀಲಂಕಾ ಆಗ್ಬೋದು, ಇತ್ತೀಚಿನ ಮಾಲ್ಡೀವ್ಸ್ ಆದರೂ ಆಗ್ಬೋದು, ಆಮೇಲೆ ನಮ್ಮ ಕಾಂಪಿಟೇಟರ್ ಚೈನಾ ಆದರೂ ಆಗ್ಬೋದು. ಇವನ್ನೆಲ್ಲ ಕಂಟ್ರೋಲ್ ಮಾಡಿಕೊಂಡು ನಮ್ಮ ದೇಶದ ಸಾಮಾನ್ಯ ಜನರ ಅಭಿವೃದ್ಧಿ ಆಗಬೇಕು, ದೇಶ ಅಭಿವೃದ್ಧಿ ಆಗಬೇಕು ಅಂತಂತಂದ್ರೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಬೇಕು. ಓಕೆ, ರಾಹುಲ್ ಗಾಂಧಿ ಅವರು ಯಾಕೆ ಬೇಡ ಸರ್? ಮೇಡಮ್, ಒಬ್ಬ ಮನೆ ನಡೆಸಬೇಕು ಅಂತಂದ್ರೆ ಅನುಭವ ಬೇಕು. ಎಕ್ಸ್ಪೀರಿಯನ್ಸ್ ಮ್ಯಾಟರ್ಸ್ ಎ ಲಾಟ್, ಅನುಭವ ಬೇಕು. ರಾಹುಲ್ ಗಾಂಧಿ ಅವರಿಗೆ ಅನುಭವ ಇಲ್ಲ. ಚಿನ್ನ ಸ್ಪೂನ್ ಇಟ್ಕೊಂಡು ಹುಟ್ಟಿರೋರಿಗೆ ಕೆಳಮಟ್ಟದ ಸಾರ್ವಜನಿಕರ ಅಥವಾ ಕೆಳವರ್ಗದವ್ರದ ಕಷ್ಟ ಏನು, ಸುಖ ಏನು, ಏನು ಗೊತ್ತಿಲ್ಲ ಅವ್ರಿಗೆ. ಅವ್ರ ಮಾತುಗಳು ನೋಡ್ಬೋದು ಹೇಗೆ ಮಾತಾಡ್ತಿದ್ದಾರೆ ಅಂತ. ಆಮೇಲೆ ಅವರು ಚೈನಾ ಜೊತೆ ಒಪ್ಪಂದ ಮಾಡ್ಕೊಳ್ಳೋದು, ಪಾಕಿಸ್ತಾನ ಜೊತೆ ಒಡನಾಟ ಇಟ್ಕೊಂಡಿರೋದು, ಇದೆಲ್ಲ ನೋಡಿದ್ರೆ ಇವತ್ತು ನಮಗೆ ಒಂದು 35 ವರ್ಷ, ನಮ್ಮ ಮಕ್ಕಳು ಮೊಮ್ಮಕ್ಕಳು ಈ ದೇಶದಲ್ಲಿ ಸಮೃದ್ಧಿಯಾಗಿರ್ಬೇಕು, ಆರಾಮಾಗಿರ್ಬೇಕು ಅಂತಂದ್ರೆ ರಾಹುಲ್ ಗಾಂಧಿ ಅಂತವರು ಪ್ರಧಾನಮಂತ್ರಿ ಆಗ್ಬಾರ್ದು, ನರೇಂದ್ರ ಮೋದಿ ಅಂತ ಪ್ರಧಾನಮಂತ್ರಿ ಆಗ್ಬೇಕು. ಓಕೆ, ಇಲ್ಲಿನ ಏನು ಹಾಲಿ ಸಂಸದರು ಡಿ ಕೆ ಸುರೇಶ್ ಅವರು ಕೆಲಸಗಳನ್ನ ಮಾಡಿದಾರ ಹೇಗೆ ಸರ್? ಮೇಡಮ್, ನನ್ನ ವೈಯಕ್ತಿಕವಾಗಿ ಹೇಳ್ತೀನಿ, ಡಿ ಕೆ ಸುರೇಶ್ ಅವರು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ, ಆದ್ರೆ ಒಳ್ಳೆ ವ್ಯಕ್ತಿ ಡಿ ಕೆ ಸುರೇಶ್, ಒಳ್ಳೆ ವ್ಯಕ್ತಿ, ಅವರಿರೋ ಪಕ್ಷ ಮಾತ್ರ ಸರಿ ಇಲ್ಲ. ಕಾಂಗ್ರೆಸ್ ಪಕ್ಷ ಬಿಟ್ಟು ಅವರು ಬಿಜೆಪಿ ಕಡೆ ಬಂದು ಬಿಜೆಪಿ ನಿಂತ್ಕೊಂಡ್ರೆ ದೇಶಕ್ಕೂ ಹಿತ ಆಗುತ್ತೆ, ಇಲ್ಲೂ ಒಳ್ಳೆ ಕೆಲಸ ಆಗುತ್ತೆ, ಕೆಲಸಗಳು ಮಾಡ್ತಾ ಇದ್ದಾರೆ, ಅದ್ರೊಳಗೇನು ಎರಡು ಮಾತಿಲ್ಲ. ಸರಿ, ಚುನಾವಣಾ ಸಂದರ್ಭದಲ್ಲಿ ಪಕ್ಷ ಮುಖ್ಯ ಆಗುತ್ತಾ ಅಥವಾ ವ್ಯಕ್ತಿ ಅಭ್ಯರ್ಥಿ ಮುಖ್ಯ ಆಗ್ತಾರ ಸರ್? ಮೇಡಮ್, ಇದು ನ್ಯಾಷನಲ್ ಎಲೆಕ್ಷನ್, ಸೆಂಟ್ರಲ್ ಎಲೆಕ್ಷನ್, ಹಂಗಾಗಿ ದೇಶದ ಹಿತ ನೋಡ್ಬೇಕು ನಾವು. ದೇಶ ಚೆನ್ನಾಗಿದ್ರೆ ನಾವೆಲ್ಲ ಚೆನ್ನಾಗಿರ್ತೀವಿ, ದೇಶ ಚೆನ್ನಾಗಿಲ್ಲ ಅಂದ್ರೆ ನಾವೆಲ್ಲ ಚೆನ್ನಾಗಿರೋದಿಲ್ಲ. ಅಲ್ಲಿ ನಿಮ್ಮ ಆರ್ಮಿ ಅವರು ಕಾಯ್ಕೊಂಡು ಆರ್ಮಿಯನ್ನ ಪ್ರೊಟೆಕ್ಟ್ ಮಾಡ್ಕೊಂಡ್ರೆ ನಾನು ನನ್ನ ಮನೆಯಲ್ಲಿ ಸುಖವಾಗಿರ್ಬೋದು, ಅಲ್ಲಿ ಪ್ರೊಟೆಕ್ಟ್ ಮಾಡಲಿಲ್ಲ ಅಂದ್ರೆ ನಾನು ಇಲ್ಲಿ ನಮ್ಮ ಮನೆಯಲ್ಲಿ ಸುಖವಾಗಿರೋದಕ್ಕಾಗಲ್ಲ. ನಾನು ನನ್ನ ಮನೆ ಬಿಟ್ಟು ಹೊರಗಡೆ ಬಂದಿದ್ದೀನಿ, ನಾನು ವಾಪಸ್ ಮನೆಗೆ ಹೋಗ್ತೀನಿ ಅಂತ ಏನು ನಂಬಿಕೆ ಇದೆ ಅಂತಂದ್ರೆ ಮೋದಿ ಅವ್ರ ಇರೋದ್ರಿಂದ ನಂಬಿಕೆ ಇದೆ. ಅದೇ ಜಾಗದಲ್ಲಿ ಕಾಂಗ್ರೆಸ್ ಇದ್ದರೆ ನಾನು ಮನೆ ಬಿಟ್ಟು ಹೊರಗಡೆ ಬಂದಿದ್ದೀನಿ, ನಾನು ವಾಪಸ್ ಹೋಗ್ತೀನಿ ಅಂತ ಮನೆಯವ್ರಿಗೆ ನಂಬಿಕೆ ಇರೋದಿಲ್ಲ. ಸೊ ಆ ರೀತಿ ಇರುತ್ತೆ, ಹಂಗಾಗಿ ಮೋದಿನೇ ಬರಬೇಕು. ಈಗ ಚುನಾವಣೆಗಾಗಿ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಮಾಡ್ಕೊಂಡಿದೆ, ಮೈತ್ರಿ ಬಗ್ಗೆ ತಮ್ಮ ಅಭಿಪ್ರಾಯ ಏನ್ ಸರ್? ಮೇಡಮ್, ಇದೊಂದು ಒಳ್ಳೆ ನಡೆ, ನಾನು ನಾನೊಬ್ಬ ಒಕ್ಕಲಿಗ, ಹಂಗಾಗಿ ಹೇಳ್ತಾ ಇದ್ದೀನಿ, ಇದೊಂದು ಒಳ್ಳೆ ನಡೆ.
ಕುಮಾರಸ್ವಾಮಿ ಅವರು ಹಿಂದೆ ಎಮ್ ಎಲ್ ಎ ಎಲೆಕ್ಷನ್ ಅಲ್ಲಿ ಬರಬೇಕಾಗಿತ್ತು, ಮೈತ್ರಿ ಮಾಡ್ಕೊಂಡಿದ್ರೆ ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತಾ ಇರಲಿಲ್ಲ. ಎಮ್ ಎಲ್ ಎ ಎಲೆಕ್ಷನ್ ಅಲ್ಲಿ ಬಂದ್ಬಿಟ್ಟಿದ್ರೆ ಕುಮಾರಸ್ವಾಮಿ ಅವರು ಇವತ್ತು ಬಿಜೆಪಿ ಅಧಿಕಾರಕ್ಕೆ ಬರ್ತಾ ಇತ್ತು. ಇದು JDS ಅವರು NDA ಜೊತೆ ಬಂದಿರೋದು ಒಳ್ಳೆ ನಡೆ. ಮುಂದಿನ ದಿನಗಳಲ್ಲಿ ಕುಮಾರಸ್ವಾಮಿ ಅವರು ಅಭಿವೃದ್ಧಿ ಆಗ್ತಾರೆ, ಇಲ್ಲೆಲ್ಲ ಹಳೆ ಮೈಸೂರು ಭಾಗದಲ್ಲಿ JDS ಮತ್ತೆ BJP ಎರಡು ಕೂಡ ಅಭಿವೃದ್ಧಿ ಆಗುತ್ತೆ. ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಎಲ್ಲೋ ಒಂದ್ ಕಡೆ ಸೀಟು ಹಂಚಿಕೆಗೆ ಗೊಂದಲ ಆಗುವಂತಹ ಚಾನ್ಸಸ್ ಹೆಚ್ಚಿದ್ಯಾ ಹೇಗೆ ಮೇಡಮ್? ಆಗೇನಿಲ್ಲ, ನಾವು ಸ್ವಲ್ಪ ಮಂಡ್ಯದಲ್ಲಿ ಸ್ವಲ್ಪ ವೀಕ್ ಆಗಿದ್ದೀವಿ, ಹಂಗಾಗಿ ಮಂಡ್ಯದಲ್ಲಿ JDS ಕೊಡ್ಬೋದು. ಹಾಸನ ಸ್ವಲ್ಪ ವೀಕು, ಅಲ್ಲಿ JDS ಕೊಡ್ಬೋದು. ಇದು MLA MP ಕಂಪೇರ್ ಮಾಡೋದಕ್ಕೆ ಹೋಗ್ಬಾರ್ದು. ಈ MP ಮಾಡ್ತಾ ಇದ್ದೀವಿ, MP ಎಲೆಕ್ಷನ್ ಅಲ್ಲಿ ಏನ್ ಮಾಡ್ಬೇಕು ಅದನ್ನ ಮಾಡ್ಕೊಂಡು ಹೋಗೋಣ. ಎರಡು ಕ್ಷೇತ್ರ JDS ಹೋದ್ರೂ ಪರವಾಗಿಲ್ಲ, ಬೇರೆ ಎಲ್ಲ BJP ಬರುತ್ತೆ ಅಂತ. ಈಗ ಬೆಂಗಳೂರು ಗ್ರಾಮಾಂತರದಲ್ಲಿ ಹಾಗಾದ್ರೆ ಹೇಗಿದೆ ಲೆಕ್ಕಾಚಾರ? ಯಾಕಂದ್ರೆ DK ಸುರೇಶ್ ಅವರು ಕೆಲಸಗಳನ್ನ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರೆ, ಬಟ್ ಈ ಬಾರಿ ಅವರನ್ನ ಸೋಲಿಸಲೇಬೇಕು ಅಂತ BJP ಮತ್ತೆ JDS ನಿರ್ಧಾರ ಮಾಡ್ಕೊಂಡಿದೆ, ಹಾಗಾಗಿ ಹೇಗಿದೆ ರಾಜಕೀಯ ಲೆಕ್ಕಾಚಾರ ಸರ್? ಮೇಡಮ್ ನಾನು ಹೇಳ್ತೀನಿ ಕೇಳಿ. ಹಿಂದಿನ ಚುನಾವಣೆಯಲ್ಲಿ DK ಸುರೇಶ್ ಅವರು ಕ್ಷೇತ್ರನೇ ಓಡಾಡ್ತಾ ಇರಲಿಲ್ಲ. ಇವತ್ತಿಗೆ ಏನು ಜನರ ಮನಸ್ಸಲ್ಲಿ ಏನು ಬಂದಿದೆ, ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಅವ್ರ ಮನಸ್ಸಲ್ಲೂ ಅದೇ ಇರೋದು, JDS ಅವ್ರ ಮನಸ್ಸಲ್ಲೂ ಅದೇ ಇರೋದು, BJP ಅವ್ರ ಮನಸ್ಸಲ್ಲೂ ಅದೇ ಇರೋದು. ದೇಶ ಅಂತ ಬಂದರೆ ನರೇಂದ್ರ ಮೋದಿ ಅವ್ರಿಗೆ ಓಟ್ ಹಾಕೋಣ ಅನ್ನೋ ಲೆಕ್ಕಾಚಾರಕ್ಕೆ ಬಂದ್ಬಿಟ್ಟಿದೆ. ಹಂಗಾಗಿ DK ಸುರೇಶ್ ಅವರು ತುಂಬ ಇಡೀ ಕ್ಷೇತ್ರ ತುಂಬ ಇತ್ತೀಚೆಗೆ ತುಂಬ ಆಕ್ಟಿವ್ ಆಗಿ ಓಡಾಡ್ತಾ ಇದ್ದಾರೆ. ಬಟ್ ಇಲ್ಲಿ ಯಾರು ಒಳ್ಳೆ ಅಭ್ಯರ್ಥಿ ಹಾಕಿದ್ರೆ, BJP ಇಂದ ಒಳ್ಳೆ ಅಭ್ಯರ್ಥಿ ಹಾಕಿದ್ರೆ 100% ಗೆಲ್ತಾರೆ. ಸಿಪಿ ಯೋಗೇಶ್ವರ್ ಅವರ ಹೆಸರು ಕೇಳಿ ಬರ್ತಾ ಇದೆ ಮೈತ್ರಿ ಅಭ್ಯರ್ಥಿಯಾಗಿ, ಹೇಗೆ ಕಾಂಪಿಟೇಷನ್ ಇರುತ್ತಾ ಇಬ್ಬರಲ್ಲೂ? ಮೇಡಮ್ ಅಟ್ ಪ್ರೆಸೆಂಟ್ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಅಂದ್ರೆ CP ಯೋಗೇಶ್ವರ್. ಸಿಪಿ ಯೋಗೇಶ್ವರ್ ಬಿಟ್ರೆ ಇನ್ಯಾರು ಸ್ಟ್ರಾಂಗ್ ಕ್ಯಾಂಡಿಡೇಟ್ ಇಲ್ಲ. ಅವ್ರು ಹಾಕಿದ್ರೆ 100% JDS BJP ಮೈತ್ರಿಲಿ ಗೆಲ್ತಾರೆ. ಹಾಗಾದ್ರೆ ಈ ಬಾರಿ DK ಸುರೇಶ್ ಅವರು ಸೋಲ್ತಾರೆ ಅಂತ ಹೇಳ್ತಿದ್ದೀರಾ? ಕ್ಯಾಂಡಿಡೇಟ್ ಮೇಲೆ ಡಿಪೆಂಡ್ ಮೇಡಮ್. CP ಯೋಗೇಶ್ವರ್ ಬಿಟ್ಟು ಬೇರೆ ಯಾರನ್ನೇ ಹಾಕಿದ್ರು ತುಂಬಾ ಕಷ್ಟ ಆಗುತ್ತೆ, DK ಸುರೇಶ್ವರ್ ಗೆಲ್ಬಹುದು. CP ಯೋಗೇಶ್ವರ್ ಹಾಕಿದ್ರೆ ಕ್ಯಾಂಡಿಡೇಟ್ ಆಗಿ 100% CP ಯೋಗೇಶ್ವರ್ ನಿಲ್ತಾರೆ. ನಿಮ್ಮ ಪ್ರಕಾರ 28 ಲೋಕಸಭಾ ಕ್ಷೇತ್ರದಲ್ಲಿ ಮೈತ್ರಿ ಅವರು ಎಷ್ಟು ವಿನ್ ಆಗ್ಬೋದು, ಕಾಂಗ್ರೆಸ್ ಎಷ್ಟು ವಿನ್ ಆಗ್ಬೋದು ಸರ್? ಮೇಡಮ್ ಮಂಡ್ಯ ಹಾಸನ 100% JDS ಅವ್ರು ವಿನ್ ಆಗ್ತಾರೆ, ಎರಡು ಕ್ಷೇತ್ರ. ಅದನ್ನ ಬಿಟ್ರೆ ಇನ್ನೆಲ್ಲ BJP ನೇ ವಿನ್ ಆಗುತ್ತೆ. ಈಗ ಮಂಡ್ಯದ ಬಗ್ಗೆ ಮಾತಾಡ್ತಾ ಇದ್ರಿ, ಮಂಡ್ಯದಲ್ಲಿ ಇನ್ ಕೇಸ್ ಹಾಲಿ ಸಂಸದರಾಗಿರುವಂತಹ ಸುಮಲತಾ ಅಂಬರೀಶ್ ಅವರಿಗೆ ಟಿಕೆಟ್ ಕೊಟ್ರೆ ಏನಾಗ್ಬೋದು ಸರ್ ರಾಜಕೀಯ? ಅದನ್ನ ನಾವು ಬಿಡದಿಯವರಾಗಿ ಮಂಡ್ಯದ ಹೇಳೋಕಾಗಲ್ಲ ಮೇಡಮ್. ಅಲ್ಲಿ ಹೇಳಿದ್ರೆ JDS ಬೆಲ್ಟ್ ಇದೆ, JDS ಅವ್ರಿಗೆ ಟಿಕೆಟ್ ಕೊಟ್ರೆ ಹೆಲ್ಪ್ ಆಗತ್ತೆ ಅಂತ. ಸೊ ಹಾಗಾಗಿ ಅದು ಸುಮಲತಾ ಅವ್ರ ಮೇಲೆ ಅದು ಡಿಪೆಂಡ್ ಆಗತ್ತೆ. ಬಟ್ JDS ಚೆನ್ನಾಗಿದೆ, ಮಂಡ್ಯದ ಏನ್ ಇವತ್ತಿನ ಸಿಚುಯೇಷನ್ ಏನಿದೆ ಅಂತ ನಾನು ಬಿಡದಿಲ್ಲಿ ಇದ್ಕೊಂಡು ಅಲ್ಲಿ ಜಡ್ಜ್ ಮಾಡೋದಕ್ಕಾಗಲ್ಲ. ಬಟ್ ಬೆಂಗಳೂರು ಗ್ರಾಮಾಂತರ ಒಂದಷ್ಟು ರೋಚಕತೆ ಇರುತ್ತ ಈ ಸಲ, ಹಾಗಾದ್ರೆ ತುಂಬಾ ಜಿದ್ದಾಜಿದ್ದಿರುತ್ತೆ, ತುಂಬಾ ಫೈಟ್ ಇರುತ್ತೆ. ಯೋಗೇಶ್ವರ್ DK ಸುರೇಶ್ ಆದ್ರೆ ಇಡೀ 543 ಕ್ಷೇತ್ರ ನೋಡೋದಲ್ಲ, ಇದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರನೇ ನೋಡ್ಬೇಕಾಗತ್ತೆ. ಅಂತ ಫೈಟ್ ಹಂತದವರೆಗೂ ಕೂಡ ಮತ ಎಣಿಕೆಯಲ್ಲಿ ಫೈಟಿಂಗ್ ಇರುತ್ತೆ ಅಂತ. 100% ಫೈಟ್ ಇರುತ್ತೆ ಮೇಡಮ್, 100% ಇರುತ್ತೆ. ನೀವು ನೋಡಿ, ಲಾಸ್ಟ್ ಟೈಮ್ ಅಶ್ವಥ್ ನಾರಾಯಣ್ ಅಂತ ನಿಂತ್ಕೊಂಡಿದ್ರು, ಅವ್ರಿಗೆ 672,000 ಪ್ಲಸ್ ಏನೋ ವೈಟ್ ವೋಟ್ ಬಂದಿತ್ತು. ಕ್ಯಾನ್ವಸ್ ಇಲ್ಲ, ಏನಿಲ್ಲ, ಅವ್ರ ಫೇಸ್ ಯಾರು ನೋಡಿಲ್ಲ ಇಲ್ಲಿ, ಆದ್ರೂ 6.5 ಲಕ್ಷ ವೋಟ್ ಬಂದಿದೆ. ಇವ್ರು DK ಸುರೇಶ್ ಅವ್ರಿಗೆ 8.5 ಲಕ್ಷ ವೋಟ್ ಬಂದಿದೆ, ಅರೌಂಡ್ 2 ಲಕ್ಷ ವೋಟ್ ಡಿಫ್ರೆನ್ಸ್ ಸೋತಿದ್ರು. CP ಯೋಗೇಶ್ವರ್ ನೋಟೆಡ್ ಫೇಸ್, ಇಡೀ ನಮ್ ಬಿಡದಿ ಆಗ್ಬೋದು, ರಾಮನಗರ ಜಿಲ್ಲೆ ಆಗ್ಬೋದು, ಎಲ್ಲಾರ್ಗೂ ಗೊತ್ತು. ನೋಟೆಡ್ ಫೇಸ್ ಆಗೋದ್ರಿಂದ ಒಳ್ಳೆ ಫೈಟ್ ಬರುತ್ತೆ. ಏನ್ ಯಾರ್ ಗೆದ್ರು ಒಂದು 10-15,000 ಆ ತರ ಹೋಟೆಲ್ ಗೆಲ್ತಾರೆ. ಗೆಲುವಿನ ಅಂತರ ತುಂಬಾ ಕಡಿಮೆ ಇರುತ್ತೆ ಅಂತ ಹೇಳಿ, ತೀರಾ ಕಡಿಮೆ. MP ಎಲೆಕ್ಷನ್ ಚುನಾವಣೆ ಕಂಪೇರ್ ಮಾಡಿದ್ರೆ ತೀರಾ ಕಡಿಮೆ ಇರುತ್ತೆ ಗೆಲುವಿನ ಅಂತರ. ಸ್ಟೇಟ್ ಅಲ್ಲಿ ಈಗ ಕಾಂಗ್ರೆಸ್ ಗವರ್ಮೆಂಟ್ ಅಧಿಕಾರದಲ್ಲಿದೆ, ಹೇಗೆ ಆಡಳಿತ ನಡೆಸ್ತಾ ಇದೆ, ಗ್ಯಾರಂಟಿಗಳನ್ನ ಕೊಡ್ತಿದ್ದಾರೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಮೇಡಮ್ ಒಬ್ಬ ವ್ಯಕ್ತಿ ತಾನು ಅಭಿವೃದ್ಧಿ ಮಾಡಿ ತೋರಿಸಿ ಚುನಾವಣೆಗೆ ಹೋಗ್ಬೇಕು. ಫ್ರೀ ಕೊಡ್ತೀನಿ ಅಂತ ಚುನಾವಣೆಗೆ ಹೋಗೋದಲ್ಲ. ಇವಾಗ ಫ್ರೀ ಕೊಡ್ತೀನಿ ಅಂತ ಕೊಟ್ಟು ಪಾಕಿಸ್ತಾನ ಏನಾಗಿದೆ, ಭಿಕ್ಷೆ ಬಿಡ್ತಾ ಇದೆ. ಈ ಕಡೆ ಶ್ರೀಲಂಕಾ ಏನಾಗಿದೆ, ಭಿಕ್ಷೆ ಬಿಡ್ತಾ ಇದೆ. ಈ ಸ್ಥಿತಿಗೆ ನಾವು ಹೋಗ್ಬಾರ್ದು. ದುಡಿಬೇಕು, ದುಡ್ಡು ಖರ್ಚು ಮಾಡಬೇಕು, ಫ್ರೀಯಿಂದ ಏನು ಆಗ್ಬಾರ್ದು. ಈಗ ನೀವೇ ನೋಡ್ತಾ ಇದ್ರೆ ಇಲ್ಲಿ ನೋಡಿ, ಬಸ್ಸಸ್ ಮೊದಲು ಎಷ್ಟು ಕಂಟಿನ್ಯೂಸ್ ಆಗಿ ಬರ್ತಾ ಇದ್ದಾವೆ, ರೆಡ್ ಬಸ್ಸಸ್ಸು. ಇವಾಗ ನೋಡಿ ಎಷ್ಟು ಕಾಯ್ಕೊಂಡು ವೆಯ್ಟ್ ಮಾಡಬೇಕು. ಅಷ್ಟು ಬಸ್ಸಸ್ ಕೂಡ ಮಾಡಿದ್ದಾರೆ. ಫ್ರೀ ಕೊಟ್ಟಿರ್ಬೋದು ಲೇಡೀಸ್ಗೆ, ಬಟ್ ಬಸ್ಸಸ್ ಕಡಿಮೆ ಮಾಡಿದ್ದಾರೆ. 2,000 ಕೊಡ್ತಾ ಇದ್ರೆ ಅನಾವಶ್ಯಕವಾಗಿ, ಬೇಡದೇ ಇರೋರ್ಗು 2,000 ಕೊಡ್ತಾ ಇದ್ರೆ. ಇರೋರು ಬೇಕು ಅನ್ನೋರ್ನ ಯಾರು ಲೋವರ್ ಗ್ರೇಡ್ ಅಲ್ಲಿ ಇರ್ತಾರೆ ಅವ್ರನ್ನ ಹುಡುಕಿ ಕೊಡ್ಲಿ, ಅದು ಏನು ಇದಿಲ್ಲ. ಅವಶ್ಯಕತೆ ಇಲ್ಲದೆ ಇದ್ರು ಮನೆಯವರೆಲ್ಲ, ಇವಾಗ BPL ಕಾರ್ಡ್ ನ ಮನೆಯವರು 2-3 ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ, ಅವ್ರಿಗೆಲ್ಲಾರ್ಗೂ 2,000 ಕೊಡ್ತಾ ಇದಾರೆ. ಮಿಸ್ಯೂಸ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ, ತುಂಬಾ ಮಿಸ್ಯೂಸ್ ಆಗ್ತಾ ಇದೆ. ಅವಶ್ಯಕತೆ ಇಲ್ಲದೆ ಇರೋವರೆಗೂ ದುಡ್ಡು ಹೋಗ್ತಾ ಇದೆ. ನೀವೀಗ ಮಾತಾಡುವಾಗ ಹೇಳಿದ್ರಿ ಮಂಡ್ಯ ಮತ್ತೆ ಏನು ಹಾಸನದಲ್ಲಿ JDS ಕೇಳುತ್ತೆ,
ಉಳಿದ ಕಡೆ ಬಿಜೆಪಿ ಗೆಲ್ಲುತ್ತೆ ಅಂದ್ರೆ ಹಂಗಾದ್ರೆ 28-28 ಕೂಡ ಗೆಲ್ಲುತ್ತೆ ಮೈತ್ರಿನೇ ಅಂತ ಹೇಳ್ತಿರೋದಾ? 100% 28-28 ಮೈತ್ರಿನೇ ಗೆಲ್ಲುತ್ತೆ. ಓಕೆ ಸರ್, ಥ್ಯಾಂಕ್ ಯು. ತಮ್ಮ ಹೆಸರು ಸರ್? ನಮ್ಮ ಹೆಸರು ಕುಮಾರ್ ಅಂತ. ಮೇಡಮ್, ನೆಕ್ಸ್ಟ್ ಎಂಪಿ ಯಾರಾಗಬೇಕು ಸರ್ ಇಲ್ಲಿ, ಅಥವಾ ಯಾವ ಪಕ್ಷದವ್ರು ಆಗ್ಬೇಕು? ತಮ್ಮ ಹೆಸರು ಸರ್? ನಮ್ಮ ಹೆಸರು ಕುಮಾರ್ ಅಂತ. ಮೇಡಮ್, ನೆಕ್ಸ್ಟ್ ಎಂಪಿ ಯಾರಾಗಬೇಕು ಸರ್ ಇಲ್ಲಿ, ಅಥವಾ ಯಾವ ಪಕ್ಷದವ್ರು ಆಗ್ಬೇಕು? ನಮ್ಗೆ ಇಲ್ಲಿ ಸಿಪಿ ಯೋಗೇಶ್ವರ್ ಎಂಪಿ ಆದ್ರೆ ಉತ್ತಮ. ಯಾಕೆ ಸರ್ ಅವರೇ ಆಗ್ಬೇಕು? ಸಿಪಿ ಯೋಗೇಶ್ವರ್ ನೋಡಿಟ್ಟು ಬೇಸಿದ್ದೆ ಅವ್ರಿಗೆ, ಅವ್ರು ನಿಂತ್ಕೊಂಡ್ರೆ ಖಂಡಿತವಾಗಿ ಗೆದ್ದೇ ಗೆಲ್ತಾರೆ ಇಲ್ಲಿ. ಓಕೆ, ಪ್ರೆಸೆಂಟ್ ಡಿ ಕೆ ಸುರೇಶ್ ಅವರು ಇದ್ದಾರೆ, ಕೆಲಸಗಳನ್ನ ಮಾಡಿದಾರಾ ಹೇಗೆ? ಈಗ ಡಿ ಕೆ ಸುರೇಶ್ ಅಂತ ಮುಖ್ಯ ಬರಲ್ಲ, ನಮಗೆ ದೇಶ ಮುಖ್ಯ ಬಂದ್ಬಿಡ್ತದೆ. ದೇಶ ಮುಖ್ಯ ಆಗಿರೋದ್ರಿಂದ ನಮಗೆ ಹೆಚ್ಚು ಮೋದಿಗೇನೆ ಒಲವು ತೋರಿಸ್ತಾರೆ ವಿನ. ಇಲ್ಲಿ ನ್ಯಾಷನಲ್ ಎಲೆಕ್ಷನ್ ಅಂತ ಬಂದಾಗ, ರಾಷ್ಟ್ರೀಯ ಎಲೆಕ್ಷನ್ ಅಂತ ಬಂದಾಗ ಆ್ಯಕ್ಚುಲಿ ನಾವು ದೇಶ ನೋಡ್ತೀವಿ, ದೇಶ ಮುಖ್ಯ ನಮಗೆ. ಓಕೆ, ಮೋದಿಯವ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಸರ್, ಮೋದಿ ಬಂದ್ಬಿಟ್ಟು ಅವ್ರ ಸಮರ್ಥ ನಾಯಕರು, ಅವ್ರ ಬಗ್ಗೆ ನಾವು ಮಾತಾಡೋಕ್ಕಾಗಲ್ಲ. ಇವತ್ತು ನಮ್ಮ ಭಾರತ ತಳಮಟ್ಟದಲ್ಲಿ ಇದ್ದಿದ್ದು ಇವತ್ತು ವಿಶ್ವದಲ್ಲಿ 3ನೇ ಸ್ಥಾನಕ್ಕೆ ಬಂದಿದೆ ಅಂತಾರೆ. ಅದಕ್ಕೆ ಮೋದಿ ಅವ್ರ ನಾಯಕತ್ವ ಕಾರಣ. ಮೋದಿ ಅವ್ರ ನಾಯಕತ್ವ ನಮಗೆ ತುಂಬಾ ಚೆನ್ನಾಗಿ ಹಿಡಿಸಿದೆ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಅಭಿಪ್ರಾಯ ಸರ್ ತಮ್ದು? ರಾಹುಲ್ ಗಾಂಧಿ ಅವ್ರಿಗೆ ರಾಜಕೀಯ ನಾಯಕತ್ವ ಅನುಭವ ತುಂಬಾನೇ ಕಮ್ಮಿ ಅವ್ರಿಗೆ. ಆದ್ರಿಂದ ಅವರು ದೇಶನ ಅಂತ್ಯವ್ರ ಕೈಲೆಲ್ಲ ಕೊಡಕ್ಕಾಗಲ್ಲ. ಓಕೆ, ಚುನಾವಣೆಗಾಗಿ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಮಾಡ್ಕೊಂಡಿದೆ, ಮೈತ್ರಿ ಒಳ್ಳೇದಾ ಕೆಟ್ಟದ್ದಾ ಹೇಗೆ, ಇದು ಚುನಾವಣೆಗೆ ಅವರಿಗೆ ಹೆಲ್ಪ್ ಆಗತ್ತಾ? ಹೌದು ಮೇಡಮ್, ತುಂಬಾನೇ ಒಳ್ಳೇದು ಇದು, ಮೈತ್ರಿ ಮಾಡ್ಕೊಂಡಿರುವಂತದ್ದು ತುಂಬಾನೇ ಒಳ್ಳೇದು. ಇದರಿಂದ ನಾವು 28 ಕ್ಷೇತ್ರನು ಕೂಡ ಬಿಜೆಪಿ ಬರ್ತದೆ, ಅದರಲ್ಲಿ ಮಂಡ್ಯ ಆಕ್ಚುಲಿ ಹಾಸನ ಬಂದಂಗೆ ಇದು ಜೆಡಿಎಸ್ ಬರ್ತದೆ, ಇದು ಮಿಕ್ಕಿದೆಲ್ಲ ಬಿಜೆಪಿ ಬರುತ್ತೆ. ಹಾಗಾದ್ರೆ ಈ ಬಾರಿ 1 ಸೀಟ್ ಕೂಡ ಕಾಂಗ್ರೆಸ್ ಗೆ ಬರಲ್ವಾ? ಯಾಕಂದ್ರೆ 2019 1 ಸೀಟ್ ಅಷ್ಟೇ ಬಂದಿದ್ದು, ಅದು ಈ ಬೆಂಗಳೂರು ಗ್ರಾಮಾಂತರದಿಂದ. ಸೊ ಈ ಬಾರಿ ಹಾಗಾದ್ರೆ ಬರಲ್ವಾ ಸರ್? ಹೋದ ಸಲನೇ ಸರಿಯಾದಂತ ಅಭ್ಯರ್ಥಿ ಹಾಕಿದ್ರೆ ಇದು ಕೂಡ ಬರ್ತಾ ಇರಲಿಲ್ಲ, ಈ ಸಲ ಸರಿಯಾದ ಅಭ್ಯರ್ಥಿ ಸಿಪಿ ಯೋಗೇಶ್ವರ ನಿಂತ್ಕೊಂಡ್ರೆ ಇದು ಕೂಡ ಬರಲ್ಲ ಅದು. ಓಕೆ, ಸ್ಟೇಟ್ ಅಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಇದೆ, ಹೇಗೆ ಆಡಳಿತ ನಡೆಸ್ತಾ ಇದೆ? ಸ್ಟೇಟ್ ಅಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಎಲ್ರಿಗೂ ಬಿಟ್ಟಿ ಭಾಗ್ಯ ಅಂತ ಕೊಟ್ಬಿಟ್ಟು ಜನಗಳ ತಲೆ ಮೇಲೆ ಟ್ಯಾಕ್ಸ್ ಎಲ್ಲ ಏರಿಟ್ಬಿಟ್ರು. ಟ್ಯಾಕ್ಸ್ ಪ್ರತಿಯೊಂದು ಕೂಡ ಸಾಮಾನ್ಯ ಮನುಷ್ಯರು ಏನು ಯೂಸ್ ಮಾಡೋ ಅಂತ ದಿನಸಿ ಇದೆ, ಬೇಳೆ ಅಕ್ಕಿ ತವಿಂದ ಎಲ್ಲ ರೇಟ್ಗಳು ಜಾಸ್ತಿ ಆಗೋಯ್ತು, ವಿದ್ಯುತ್ ಬೆಲೆ ಜಾಸ್ತಿ ಆಯ್ತು, ಪ್ರತಿಯೊಂದು ಎಲ್ಲ ಬೆಲೆಗಳು ಜಾಸ್ತಿ ಆಗ್ಬಿಟ್ಟು ಇವರೆಲ್ಲ ಜನಗಳು ಸಾಮಾನ್ಯ ಜನಗಳ ಮೇಲೆ ಬರೆ ಹಾಕ್ಬಿಟ್ರು ಕಾಂಗ್ರೆಸ್ ಸರ್ಕಾರದವ್ರು ಬಂದ್ಬಿಟ್ಟು ಬಿಟ್ಟಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು. ಓಕೆ ಸರ್, ತಮ್ಮ ಹೆಸರು? ನೆಕ್ಸ್ಟ್ ಎಲೆಕ್ಷನ್ಸ್ ಬರ್ತಾ ಇದೆ, ಇಲ್ಲಿ ಯಾವ ಪಕ್ಷದವರು ಸಂಸದರಾಗಬೇಕು ಸರ್? ಮೇಡಮ್, ರಾಷ್ಟ್ರ ರಕ್ಷಣೆಗೋಸ್ಕರ ನಮ್ಗೇನು ಅಂತಂದ್ರೆ ಬಿಜೆಪಿಯಿಂದ ಒಳ್ಳೆ ಕ್ಯಾಂಡಿಡೇಟ್ ನಿಂತ್ಕೊಂಡ್ರೆ ಚೆನ್ನಾಗಿ. ಈಗ ಬಿಜೆಪಿಯಿಂದ ಮತ್ತೆ ಮೈತ್ರಿ ಅಭ್ಯರ್ಥಿಯಾಗಿ ಸಿಪಿ ಯೋಗೇಶ್ವರ್ ಅವರ ಹೆಸರು ಕೇಳಿ ಬರ್ತಾ ಇದೆ, ಹೇಗೆ ಅವರು ಡಿ ಕೆ ಸುರೇಶ್ ಅವರಿಗೆ ಟಫ್ ಕಾಂಪಿಟೇಷನ್ ಕೊಡ್ತಾರೆ ಅನ್ಸುತ್ತಾ ಹೇಗೆ ಸರ್? ಹೌದು ಖಂಡಿತ, ಏಕೆಂತಂದ್ರೆ ನೋಡಿ, ಗೊತ್ತಿಲ್ಲದೆ ಇರೋ ಕ್ಯಾಂಡಿಡೇಟ್ ಬಂದಿಲ್ಲಿ ನಿಂತ್ಕೊಂಡು ಅದು ಬೇರೆ ರೀತಿ ಮತಗಳೆಲ್ಲ ಹೊಡೆದೋಗ್ತಾ ಇತ್ತು. ಈಗೇನಾಗಿದೆ, ಇಲ್ಲೇ ಲೋಕಲ್ ಜನ ಯಾರಾದರೂ ಪ್ರಭಾವಿ ವ್ಯಕ್ತಿ ನಿಂತ್ಕೊಂಡ್ರೆ ಬಿಜೆಪಿ ಗೆಲ್ಲುತ್ತೆ ಅನ್ನೋದೊಳಗೆ ಅನುಮಾನನೇ ಇಲ್ಲ. ಈಗ ಡಿ ಕೆ ಸುರೇಶ್ ಮತ್ತೆ ಸಿಪಿ ಯೋಗೇಶ್ವರ್ ಅವರು ನಿಂತ್ರೆ ಯಾರು ಗೆಲ್ತಾರೆ ಸರ್? ಮೇಡಮ್, ನಮ್ಮ ಅಭಿಪ್ರಾಯ ಪ್ರಕಾರ ನೋಡಿದ್ರೆ ಇಲ್ಲಿ ದೇಶ ಅನ್ನೋದು ಬಹಳ ಮುಖ್ಯ ನಮಗೆ, ಹಾಗಾಗಿ ಬಿಜೆಪಿಗೆ ಗೆದ್ರೆ ತುಂಬಾ ಒಳ್ಳೇದಾಗುತ್ತೆ. ವ್ಯಕ್ತಿಗಿಂತ ಪಕ್ಷ ಮುಖ್ಯ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ? ಹಾಗಾದ್ರೆ ಮೇಡಮ್, ನಮ್ಗೆ ದೇಶ ಮುಖ್ಯ, ಹಾಗಾಗಿ ದೇಶಕ್ಕೆ ಒಳ್ಳೇದ್ ಮಾಡೋಕ್ಕೋಸ್ಕರ ಮೋದಿ ಅವರು 1000 ವರ್ಷ ನೆನ್ಪಿಟ್ಕೊಳ್ಳೋ ಅಂತ ಕೆಲಸ ಮಾಡ್ತೀನಿ ಅಂತ ಹೇಳೋಕ್ಕೋಸ್ಕರ ಬಿಜೆಪಿ ಪಕ್ಷ ಬಂದ್ರೆ ಒಳ್ಳೇದಂತ ನಾನು ಇದು ಮಾಡ್ತೀನಿ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ರಾಹುಲ್ ಗಾಂಧಿ ಮೇಡಮ್ ಏನು ಅಂತಂದ್ರೆ ನೋಡಿ, ಇಲ್ಲಿ ಈ ರಾಷ್ಟ್ರದಲ್ಲಿ ಇಟ್ಕೊಂಡು ಅವರು ಹೊರಗಡೆ ಹೋಗಿ ನಮ್ಮ ರಾಷ್ಟ್ರದ ಘನತೆ ಗೌರವವನ್ನ ಕಮ್ಮಿ ಮಾಡ್ತಾರೆ. ಅಂಥವ್ರಿಗೆ ನಾವು ರಾಷ್ಟ್ರದ ಚುಕ್ಕಾಣಿ ಕೊಟ್ಟಿವಿ ಅಂತಂದ್ರೆ ನಗೆ ಪಾಟ್ಲು ಗುರಿ ಆಗ್ತೇವೆ ಅನ್ನೋದ್ರೊಳಗೆ ಅನುಮಾನ. ಸ್ಟೇಟ್ ಅಲ್ಲಿ 28 ಕ್ಷೇತ್ರ ಇದೆ, ಮೈತ್ರಿ ಅವರು ಎಷ್ಟು ವಿನ್ ಆಗ್ಬೋದು, ಕಾಂಗ್ರೆಸ್ ಎಷ್ಟು ವಿನ್ ಆಗ್ಬೋದು ಸರ್? ಮೇಡಮ್ ಏನು ಅಂತಂದ್ರೆ ಆಲ್ಮೋಸ್ಟ್ ನನ್ನ ಅನಿಸಿಕೆ ಈ ಸಾರಿ ಬಿಜೆಪಿ ಕ್ಲೀನ್ ಸ್ವೀಪ್ ಮಾಡುತ್ತೆ ಅಂತ ನಾನು. 28-28 ಕ್ಷೇತ್ರ ಕೂಡ ಮೈತ್ರಿಗೆ ಬರುತ್ತೆ ಅಂತ? ಮೈತ್ರಿಗೆ ಬರುತ್ತೆ. ಕಾಂಗ್ರೆಸ್ ಗೆ 1 ಸೀಟ್ ಬರಲ್ವಾ? 1 ಸೀಟು ಹಂಗ ಅನಿಸ್ತಾ ಇಲ್ಲ, ಯಾಕೆಂತಂದ್ರೆ ನೋಡಿ, ಅವರು 75 ವರ್ಷಗಳ ಕಾಲ ದೇಶ ನಾಳಿದ್ದಾರೆ. ಅವರ ಬೆಳವಣಿಗೆ, ಅವ್ರ ಕೊಡುಗೆಗಳನ್ನೇ ನೋಡಿದ್ರೆ ಗೊತ್ತಾಗುತ್ತೆ. ಅವ್ರು ಎಲ್ಲೋದ್ರೆ ಏನಪ್ಪ, ಕುಟುಂಬ ರಾಜಕಾರಣ. ಹೀಗಾಗಿ ಏನು ಅಂತಂದ್ರೆ ಜನ ಕುಟುಂಬ ರಾಜಕಾರಣನ ಸಹಿಸ್ಕೊಳ್ಳಲ್ಲ. ಅಭಿವೃದ್ಧಿಯಲ್ಲಿ ಹೇಗಿದೆ ರಾಜಕೀಯ ಲೆಕ್ಕಾಚಾರ? ನೀವು ನಿಮ್ಮ ಒಪಿನಿಯನ್ ಹೇಳಿದ್ರೆ, ಬಟ್ ಸಾಕಷ್ಟು ಜನರ ಜೊತೆಗೆ ಮಾತಾಡ್ತಿರ್ತೀರಾ, ಹೇಗಿದೆ? ಮೇಡಮ್ ಏನು ಅಂತಂದ್ರೆ ಬಿಡದಿಲ್ಲಿ ಆಲ್ಮೋಸ್ಟ್ ಇವಾಗ ನಾವು ದೇಶನ ಮುಂದೆ ಇಟ್ಕೋತೀವಿ, ಹಂಗಾಗಿ ಬಿಜೆಪಿ ಕಡೆ ಇದು ಮಾಡೋದಕ್ಕೆ ಜನ ಒಲವಿದ್ದಾರೆ. ಈಗ ಅಂದ್ರೆ ಡಿ ಕೆ ಸುರೇಶ್ ಅವರ ಆಪೋಸಿಟ್ ಸಿಪಿ ಯೋಗೇಶ್ವರ್ ಅವರನ್ನೇ ಹಾಕ್ಬೇಕಾ, ಅಥವಾ ಬೇರೆ ಕ್ಯಾಂಡಿಡೇಟ್ ಏನಾದ್ರೂ ಹಾಕಂತಹ ಸಂದರ್ಭದಲ್ಲಿ ಬದಲಾಗೋ ಚಾನ್ಸಸ್ ಇರುತ್ತಾ ಫಲಿತಾಂಶ? ಮೇಡಮ್ ನಮ್ಗೇನು ಅಂತಂದ್ರೆ ಇಲ್ಲಿ ಜನಕ್ಕೆ ಗೊತ್ತಿರತಕ್ಕಂಥ ವ್ಯಕ್ತಿ ಬೇಕು,
ಅವರು ಪರಿಚಯ ಇರುವಂತವರು, ಎಲ್ಲಿಂದನೋ ಕರ್ಕೊಂಡ್ ಬಂದು ಹಾಕೋದಕ್ಕಿಂತ ಆಮೇಲೆ ಅವರು ಕ್ಲೀನ್ ಹ್ಯಾಂಡ್ ಇರಬೇಕು, ಭ್ರಷ್ಟರು. ಆಮೇಲೆ ಇಲ್ಲೇನಾಗಿದೆ ಅಂತಂದ್ರೆ, ಭ್ರಷ್ಟರ ಕೊನೆ ಆಯ್ಕೆ ರಾಜಕೀಯ ಆಗ್ಬಾರ್ದು. ಅದಕ್ಕೋಸ್ಕರ ಏನು ಅಂತಂದ್ರೆ, ಒಳ್ಳೆ ಕ್ಯಾಂಡಿಡೇಟ್ ಬಂದ್ರೆ ನಮ್ಗೆ ಅನುಕೂಲ ಆಗುತ್ತೆ. ಹೋಪ್ ಇದೆಯಾ ಸರ್ ಈ ಬಾರಿ ಒಂದ್ ಒಳ್ಳೆ ಕ್ಯಾಂಡಿಡೇಟ್ ಅನ್ನ ಇಲ್ಲಿ ಹಾಕ್ತಾರೆ ಅಂತ? ಮೇಡಮ್, ಈಗ ಎರಡು ಹೆಸರು ಕೇಳಿ ಬರ್ತಾ ಇದೆ, ಒಂದು ಸಿಪಿ ಯೋಗೇಶ್ವರ್, ಮತ್ತೆ ಇನ್ನೊಬ್ಬರು ಬಂದು ಕುಮಾರಸ್ವಾಮಿ ಅವರ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು. ಬಟ್ ಅವರು ಸ್ಪರ್ಧೆಯಿಂದ ಹಿಂದೆ ಸರಿದಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಆಲ್ಮೋಸ್ಟ್ ಬಹುತೇಕ ಸಿಪಿ ಯೋಗೇಶ್ವರ್ ಅನ್ನೋದು ಸದ್ಯದ ಲೆಕ್ಕಾಚಾರ. ನಮಗೆ ಮಂಜುನಾಥ್ ಅವ್ರು ಬಂದ್ರೆ ತುಂಬಾ ಚೆನ್ನಾಗಿರೋದು, ಯಾಕೆಂತಂದ್ರೆ ಜಯದೇವನ ಅಷ್ಟು ಚೆನ್ನಾಗಿ ನಡ್ಸ್ಕೊಂಡೋಗಿದ್ದಾರೆ. ಹಾಗಾಗಿ ಸ್ಟಾರ್ಟಿಂಗ್ ಅಲ್ಲಿ ಅವ್ರ ಹೆಸರು ಕೇಳಿ ಬರ್ತಾ ಇತ್ತು, ಬಟ್ ಈಗ ಸ್ವಲ್ಪ ಲೆಕ್ಕಾಚಾರ ಬದಲಾಗಿದೆ. ಸೊ ಹಾಗಾಗಿ ಆಲ್ಮೋಸ್ಟ್ ಇವರೇ ಫೈನಲ್ ಯೋಗೇಶ್ವರ್ ಅವರು ಅಂತ ಹೇಳ್ತಾ ಇದ್ದಾರೆ. ಯೋಗೇಶ್ವರ ಆದ್ರೂ ಕೂಡ ನಮಗೆ ಒಳ್ಳೇದೇ ಮೇಡಮ್, ಏನೋ ಆ ತಪ್ಪೇನಿಲ್ಲ. ಅವರು ಕೂಡ ಏನು ಅಂತಂದ್ರೆ, ಚನ್ನಪಣದಲ್ಲಿ ಜನಪರ ಮತ್ತೆ ಜನಕ್ಕೆ ಅನುಕೂಲ ಆಗದ ಕೆಲಸಗಳನ್ನ ಮಾಡಿದ್ದಾರೆ. ಅವ್ರಿಗೆ ಇಲ್ಲಿ ನಿಂತ್ಕೊಂಡು ಗೆದ್ರೆ ಇನ್ನು ಒಳ್ಳೆ ಕೆಲಸ ಮಾಡ್ತಾರೆ ಅನ್ನೋದು ನಮಗೆ ಆಸಕ್ತಿ ಇದೆ. ಸ್ಟೇಟ್ ಅಲ್ಲಿ ಕಾಂಗ್ರೆಸ್ ಇದೆ, ಹೇಗ್ ಆಡಳಿತ ನಡೆಸ್ತಾ ಇದೆ ಮೇಡಮ್? ನೋಡಿ, ನಮಗ್ ಬೇಕಾಗಿರೋದು ಏನು ಅಂದ್ರೆ ಆರೋಗ್ಯ, ವಿದ್ಯೆ, ಎಜುಕೇಶನ್ಗೆ ಸಂಬಂಧಪಟ್ಟಂತೆ ಇವರು ಫ್ರೀ ಕೊಡ್ಲಿ ಸಾಕು. ಇನ್ ಮಿಕ್ಕನಾದಂತೆ ನಮ್ಗೆ ಯಾವ್ದು ಫ್ರೀ ಬೇಕಾಗಿಲ್ಲ, ಫ್ರೀ ಅವಶ್ಯಕತೆ ಇಲ್ಲ. ಇಲ್ಲೇನಾಗುತ್ತೆ ಅಂತ ಅಂದ್ರೆ ನೋಡಿ, ನಿನ್ನೆ ಒಂದು GDPಲಿ 8.2% ನಾವು ರೀಚ್ ಆಗಿದ್ದೀವಿ. ಆ ಮಟ್ಟಿನ ಒಂದು ಬೆಳವಣಿಗೆ ಇರಬೇಕಾದ್ರೆ ವಿಶ್ವದ ಎಲ್ಲ ಜನಗಳು, ಎಲ್ಲ ವಿಶ್ವದ ಎಲ್ಲ ರಾಷ್ಟ್ರಗಳು ಕೆಳಮುಖವಾಗಿ ಇದ್ರೆ ನಮ್ಮ ಬೆಳವಣಿಗೆ ಮೇಲ್ಮುಖವಾಗಿದೆ. ಹಂಗಾಗಿ ಏನಪ್ಪ, ನಾವು BJPಗೆ ವೋಟ್ ಮಾಡೋದು ಒಳ್ಳೇದು ಮೇಡಮ್. MLA ಎಲೆಕ್ಷನ್ ಅಲ್ಲಿ ಈ ಒಂದು ಆಶ್ವಾಸನೆ ಕೊಟ್ಟಿದ್ರು, ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂತ. ಸೊ ಹಾಗಾಗಿ ಜನ ವೋಟ್ ಹಾಕಿದ್ದಾರೆ, ಸದ್ಯ ಅದು ಅನುಷ್ಠಾನ ಕೂಡ ಆಗಿದೆ. ಹಾಗಾಗಿ ಎಲ್ಲ ಒಂದ್ ಕಡೆ ಪ್ಲಸ್ ಪಾಯಿಂಟ್ ಆಗತ್ತೆ ಅನ್ಸುತ್ತಾ ನಿಮ್ಗೆ ಅವ್ರಿಗೆ ಲೋಕಸಭಾ ಚುನಾವಣೆಯಲ್ಲಿ? ಇಲ್ಲ ಮೇಡಮ್, ಆಗಲ್ಲ. ಯಾಕೆಂತಂದ್ರೆ ನೋಡಿ, ಈಗ ಹೆಣ್ಮಕ್ಳಿಗೆ ಓಡಾಡಕ್ಕೆ ಫ್ರೀ ಕೊಟ್ಟಿದ್ದಾರೆ. ನಾನು ಹೆಣ್ಮಕ್ಳು ವಿರೋಧಿ ಏನಲ್ಲ, ಆಲ್ಮೋಸ್ಟ್ ಹೆಣ್ಮಕ್ಳಿಗಿಂತ ಏನು ಅಂತಂದ್ರೆ, ಯಾರು ಆರ್ಥಿಕವಾಗಿ ದುರ್ಬಲರಿದ್ದಾರೆ ಅವ್ರು ಕೊಡ್ಬೇಕಾಗಿತ್ತು, ಅದು ಒಳ್ಳೇದು. ಆಮೇಲೆ ಏನು ಅಂತ ಅಂದ್ರೆ, ದುಡಿಯೋ ವರ್ಗಕ್ಕೆ ಈಗ ಕೆಲ್ಸಕ್ಕೆ ಹೊರಗಡೆ ಹೋಗ್ತಾರೆ ಅಂತವ್ರಿಗೆ ಇದ್ಮಾಡ್ಬೇಕು, ಅಂದ್ಬಿಟ್ಟು ಹೆಣ್ಮಕ್ಳು ದುಡಿಯಕ್ಕೆ ಹೋಗಲ್ವ ಅಂತ ಕೇಳ್ಕೋಬೇಡಿ. ಹಂಗಾಗಿ ಏನು ಅಂತ ಅಂದ್ರೆ, ಇವಾಗ ನೋಡಿ ಅಟರ್ ಫ್ಲಾಪ್ ಆಗಿದೆ. ಈಗ ಕೆಲವು ಏನಾಗಿದೆ ಅಂತ ನೋಡಿ, ಅಕ್ಕಿ ಕೇಂದ್ರ ಅಕ್ಕಿ ಕೊಡ್ಬೇಕಂತೆ, ಇವ್ರು ಜಾತ್ರೆ ಮಾಡದಂತೆ. ಈಗ ಇವ್ರು ಏನು ಅಂತ ಅಂದ್ರೆ, ಆರೋಪ ಮಾಡಿದ್ರು ಸರ್, ಈಗ ಭಾರತ್ ಅಕ್ಕಿ ಬಂದಿದೆ ಅಲ್ಲ, ವಂದೇ ಭಾರತ್ ಅಕ್ಕಿ 29 ರೂಪೀಸ್ಗೆ ಎಲ್ಲ ಸಿಗ್ತಾ ಇದೆಯಲ್ಲ. ಸೊ ಅದಕ್ಕೆ ಕಾಂಗ್ರೆಸ್ ಅವರು ಒಂದು ಆರೋಪ ಮಾಡ್ತಾರೆ, ನಾವು ಅದೇ ಲಾಸ್ಟ್ ಟೈಮು ಪಡಿತರಕ್ಕೆ ಕೊಡೋದಕ್ಕಾಗಿ 34 ರೂಪಾಯಿಗೆ ಕೇಳಿದಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಕೊಟ್ಟಿರ್ಲಿಲ್ಲ ನಮ್ಗೆ, ಈಗ ಅದೇ ಅಕ್ಕಿಯನ್ನ ಮಾರಾಟ ಮಾಡ್ತಿದೆ. ಸೊ ಕರ್ನಾಟಕದ ಬಗ್ಗೆ ತಾರತಮ್ಯ ಮಾಡ್ತಾ ಇದೆ ಅಂತ ಆರೋಪ ಮಾಡ್ತಿದ್ದಾರೆ ಸರ್. ಇಲ್ಲ, ಇಲ್ಲಿ ನೋಡಿ ನೋಡಿ ಮೇಡಮ್, ಒಂದು ಇದು ಮಾಡ್ಕೊಳ್ಳಿ, ನಾನೊಬ್ಬ ರೈತನ ಮಗ ಆಗಿರೋದ್ರಿಂದ ಬೆಳೆದಂತ ಬೆಳೆ ನಾವು ಅಷ್ಟು ಮಾರ್ಬಿಡಲ್ಲ. ನಮ್ಗೆ ಎಮರ್ಜೆನ್ಸಿ ರಿಸರ್ವ್ ಒಂದು ಇದನ್ನ ರೇಷನ್ ಇಟ್ಕೋತೀವಿ. ಅದೇ ರೀತಿ ಕೂಡ ಸರ್ಕಾರನು ಕೂಡ ಏನು ಅಂತಂದ್ರೆ, ಒಂದು ಸ್ಟೋರ್ ಮಾಡಿ ಇಟ್ಕೋತಾರೆ. ಅದನ್ನ ಏನಪ್ಪಾ ಅಂದ್ರೆ, ಇವ್ರು ರಾಜಕೀಯಕ್ಕೋಸ್ಕರ ಕೊಡೋದು ತಪ್ಪಾಗುತ್ತೆ, ರಾಷ್ಟ್ರದ ಒಳಿತಿಗೋಸ್ಕರ ಅವರು ಇಟ್ಕೊಂಡು ಕಷ್ಟ ಕಾಲದಲ್ಲಿ ಬಳಸೋದು ಅದು ತುಂಬಾ ಒಳ್ಳೇದಿದೆ. ಹಾಗಾದ್ರೆ ಕೊನೆಯದಾಗಿ ನಿಮ್ ಪ್ರಕಾರ 28ಕ್ಕೆ 28 ಕೂಡ BJP JDS ಗೆ ಬರುತ್ತೆ? BJP JDS ಗೆಲ್ಲುತ್ತೆ, ಅದ್ರೊಳಗೆ ಅನುಮಾನನೇ ಬೇಡ. ಮತ್ತೆ ಇನ್ನೂ ಒಂದು ಏನು ಅಂತ ಅಂದ್ರೆ, ಈ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಿದ್ರೆ, ಫ್ರೀ ಭಾಗ್ಯ ಕೊಟ್ಟು ಭ್ರಷ್ಟರು ಅಯೋಗ್ಯರು ಸೇರ್ಕೊಂಡು ಈ ದೇಶನ ಇಷ್ಟು ವರ್ಷನ ಕೊಳ್ಳೆ ಮಾಡಿದ್ರು, ಇನ್ ಮುಂದೆ ಮಾಡೋದಕ್ಕೆ ನರೇಂದ್ರ ಮೋದಿ ಅವರು ಬಿಟ್ಕೊಡಲ್ಲ ಅಂತ ನನ್ನ ಆಶೆ ಇದೆ. ವೆಲ್ಕಮ್ ಸರ್. ಈಗ ಎಲೆಕ್ಷನ್ಸ್ ಬರ್ತಾ ಇದೆ, ಯಾವ ಪಕ್ಷದವ್ರು ಸಂಸದರಾಗಬೇಕು ಸರ್ ನಿಮ್ಗೆ? ಮೇಡಮ್, ಈಗ ಹುಡುಗರುಗಳು, ಒಂದ್ ಹುಡುಗ ಒಂದ್ ಮನೇಲಿ ಇದ್ರೆ ಯಾವ್ದೋ ಒಂದ್ ಕೆಲಸ ಕೊಟ್ರೆ ಅವ್ನ ಕೈಗೆ ಮನೆ ಸಂಸಾರ ಸಾಕ್ತಾನೆ. ಯಾರು ಯೂತ್ ನಡೀತಾರೋ ಮುಂದಿನ ಒಂದು ಹತ್ರದ್ ನೋಡಬಾರ್ದು, ಮುಂದಿನ ಗುರಿ ಇಟ್ಕೊಂಡು. ಯಾರು ಹುಡುಗರ ಕೈಲಿ, ಹುಡುಗರನ್ನ ಯುವಕರನ್ನ, ಒಂದು ಮನೇಲಿ ಯಾರು ಒಂದು ಹುಡುಗ ನಿರುದ್ಯೋಗಿದ್ದಾನೆ, ಅವನಿಗೆ ಕೆಲಸ ಕೊಟ್ಟು ಅವನ ಪ್ರೋತ್ಸಾಹಿಸುವಂತ ಕೆಲಸ ಯಾರು ಮಾಡ್ತಾರೋ ಅವ್ರನ್ನ ಜನ ಕೈಲಿ ಹಿಡಿತಾರೆ. ಯಾರು ಮಾಡ್ತಾರೆ ಸರ್? ಯಾರು BJP ಅವ್ರು ಮಾಡ್ತಾರಾ, ಕಾಂಗ್ರೆಸ್ ಮಾಡ್ತಾರೋ? ಇಲ್ಲ ಮೇಡಮ್, ಯಾರು ಮುಂದಿನ ದೂರದೃಷ್ಟಿ ಯೋಚನೆ ಮಾಡಿ, ಯಾರು ದೂರದೃಷ್ಟಿ ನಾಯಕರು ಮನಸ್ಸಲ್ಲಿ ಇರ್ತದೋ ಅವ್ರು ಖಂಡಿತ ಗೆಲ್ತಾರೆ. ಯಾರನ್ನೂ ಇಂಥವ್ರು ಅಂತವ್ರು ಹೇಳಕ್ಕಾಗಲ್ಲ ಮೇಡಮ್. ಆಶ್ವಾಸನೆ ಎಲ್ಲರೂ ಕೊಡ್ತಾರೆ, ಅದೆಲ್ಲ ಮುಖ್ಯ, ಮನಸ್ಸಲ್ಲಿ ಇರ್ತದೆ. ಹೇಳೋರು ಯಾರೋ ಹೇಳೋರು ಹೇಳ್ಕೋಬೋದು, 58 ಜನ ಹೇಳ್ತಾರೆ, ಅದ್ ಲೆಕ್ಕಕ್ಕೆ ಬರಲ್ಲ. ಆದ್ರೆ ಮಾಡೋರು ಯಾರು ಅವ್ರು ಹೇಳಿ, ದೂರದೃಷ್ಟಿ ನಾಯಕರು ಯಾರು ಗುರಿ ಇಟ್ಕೊಂಡು ಯಾರು ಇದು ಮಾಡ್ತಾರೋ ಅವ್ರಿಗೆ ಜನ ಗ್ಯಾರಂಟಿ, ಅವ್ರನ್ನ ಕೈಲಿಡ್ತಾರೆ ಜನ. ಖಾಲಿ ಸಂಸದರು ಕಾಂಗ್ರೆಸ್ನವ್ರು ಇದಾರೆ, DK ಸುರೇಶ್ ಅವರು ಕೆಲಸಗಳನ್ನ ಮಾಡಿದಾರ ಹೇಗೆ? ಇಲ್ಲಿ ಕೆಲ್ಸಗಳು ಮಾಡೋರಿ ಮೇಡಮ್ ರೇ, ಅವರು ಇಡೀ ಇವಾಗ ಕರ್ನಾಟಕದಲ್ಲಿ ಸುಮ್ಮನೆ ಹೇಳೋದಲ್ಲ, ಹೇಳ್ಕೊಬೋದು ಜನ, ಯಾರೇನಾದ್ರು ಹೇಳ್ಕೊಳ್ಳಿ, ಅದ್ ಲೆಕ್ಕಕ್ಕೆ ಬರಲ್ಲ. ಆದ್ರೆ ನರೇಗಾ ದುಡ್ಡನ್ನ ತಂದು ಹಳ್ಳಿ ಹಳ್ಳಿಗೂ ಬೋರ್ಗಳು ಹೋಗಿ ವ್ಯವಹಾರ ಮಾಡೋರು ಅವರೇನೆ.
ಭಾರಿ ಕೆಲಸ ಮಾಡ್ತಾರೆ ಇಡೀ ಕರ್ನಾಟಕದಲ್ಲಿ. ಬೇಕಾದ್ರೆ ಯಾರಿಗೂ ವಂಚನೆಯ ದೇಶ ರಕ್ಷಣೆ ಆಗಿರ್ಬೇಕಾದ್ರೆ ಯಾರ್ ಬೇಕಯ್ಯ ಮಾತಾಡುವ ಬೆಕ್ಕುಗಳು ಎಲ್ಲ ಸೇರ್ಬಿಟ್ಟು ಗಂಟೆ ಕಟ್ಟಕ್ ಹೋಗವೆ. ಮೋದಿ ಹಳೆ ಬತ್ತು ಅಂದ್ರೆ ಇದೆಲ್ಲ ದಿನ ಹೋಗ್ಕೊತವೆ. ಹಾಗಿರುವಾಗ ರಕ್ಷಣೆಗೆ ಒಂದು ಬುಲೆಟ್, ಕಾಂಗ್ರೆಸ್ ಸರ್ಕಾರದಲ್ಲಿ 50 ವರ್ಷ ಆಡಿದ್ದು ಒಂದು ಬುಲೆಟ್ ಜಾಗಿಟ್ಟಿರ್ಲಿಲ್ಲ ಗೊತ್ತಾಯ್ತಾ. ಇವತ್ತು ರಕ್ಷಣೆನ ಯಾವ ರೀತಿ ಮಾಡ್ಗವ್ರೆ, ಒಂದು ಭಯ ಇಲ್ಲದಂಗೆ ಮಾಡ್ಗವ್ರೆ, ಹೊರದೇಶದವರು ನಡ್ಕಂಗೆ ಮಾಡ್ಗವ್ರೆ. ಆದ್ಬಿಟ್ಬಿಟ್ಟು ಅದು ಇದು ಅಂತ ಮಾತಾಡಕ್ ಹೋಯ್ತಲ್ಲಯ್ಯ. ದೇಶ ಇವತ್ತು ಯಾರ ಕೈಲಿ ಸುಭಿಕ್ಷವಾಗದಯ್ಯ. ಮೋದಿಯವರೇ ಪ್ರಧಾನಿ, ಅವರು ಬರೇ ಪ್ರಧಾನಿ ಅಲ್ಲ, ಜನಕ ಮಹಾರಾಜ. ಜನಕ ಮಹಾರಾಜ ಅವರು ದೇಶದ ಬಗ್ಗೆನೇ ಮಾಡ್ತಾರೆ, ಹಗಲು ರಾತ್ರಿ ಚಿಂತೆ ಮಾಡ್ತಾರೆ ಹೊರತು ಅಭಿವೃದ್ಧಿ ಬಗ್ಗೆ ಇನ್ಯಾವ್ರ ಬಗ್ಗೆ ಅವ್ರು ಚಿಂತೆ ಇಲ್ಲ. ಇವ್ರ ಹಂಗೆ ಕೊಳ್ಳೆ ಮಾಡಿದ್ವಿ ತಗೊಂಡೋಗಿ ವಿದೇಶದಲ್ಲಿ ಹಣ ಮಡಗಿ ಇದು ಇದನ್ನ ಒಬ್ಬ ಅದೆಂತ ಹಗರಣ ಅದು. ಇವಾಗ ರಾಜೀವ್ ಗಾಂಧಿ ರಾಹುಲ್ ಗಾಂಧಿನಲ್ಲಿಲ್ವಾ ಭೋಪಾಸ್ ಹಗರಣ, ಅಂಥವೆಲ್ಲ ಮಾಡಿ ದುಡ್ಡು ಕೂಡ ಅರ್ಧ ದುಡ್ಡು ನಮ್ಮ ಜೋಗ್ಗೆ ಅರ್ಧ ದುಡ್ಡು ಜನಕ್ಕೆ. ಕಾಂಗ್ರೆಸ್ ಇದನ್ನೇ ಮಾಡ್ಕೊಬಂದಿರೋದು. ಇವತ್ತು ನೋಡ್ರ ಬಾಂಬಿ ಸಿಡಿದಿದ್ದು ಇಂಥವೇ ಇವರೆಲ್ಲ. ಈ ಕರ್ನಾಟಕ ಜನ ಎಲ್ಲ ಹೇಳ್ತಾರೆ ಇವನು ಆಡಿದ್ದೇ ಆಟ ಮೈಸೂರು ಕಡ ಬೆಂಗಳೂರು ಕಡ, ಇವ್ರು ಆಡಿದ್ದೇ ಆಟ. ಯಾರು ಸರ್, ಯಾರು ಆಡಿದ್ದ ಆಟ? ಕಾಂಗ್ರೆಸ್ನವ್ರು ಕಂಡ್ರೆ ಇನ್ಯಾರು ಆಡ್ತಾರೆ? ಒಂದೇ ಒಂದು ಅಭಿವೃದ್ಧಿ ಕೆಲಸ ಏನನ್ನ ಮಾಡವ್ರೇನ್ರಿ ಇವ್ರು? ಅಭಿವೃದ್ಧಿ ಮಾಡೋದು ಯಾವುದು? ಲಿಕ್ಕರ್ಸ್ ಮಾಫಿಯಾ, ಅದನ್ನ ಹೆಚ್ಚಿಸ್ಕೊಂಡು ಹೋಗೋದು ಗೊತ್ತಾಯ್ತರ. ಇವರು ಸ್ತ್ರೀ ಗೃಹಲಕ್ಷ್ಮಿ ಯೋಜನೆ ಅಂತೆ ಇವನ್ ಕೊಡ್ತಾನೆ ಅಂತ ಕಾಯ್ಕೊಂಡಿದ್ರ? ಇವತ್ತೆಲ್ಲ ಗಂಡಸರು ಕೂಡ ಎಲ್ಲ ಬೈತಾರೆ, ಮನೆಗೆ ಬಿಟ್ಬಿಟ್ಟು ಓಡ್ತಾವ್ರೆ. ನಾನು ಅಲ್ಗೋಯ್ತೀನಿ ಇಲ್ಗೋಯ್ತೀನಿ ತೇವ್ರೆ 2,000 ಮಾಡಿಕೊಂಡು ಕುಟುಂಬಗಳೆಲ್ಲ ಹಾಳು ಮಾಡ್ತಾವ್ರೆ. ಇವತ್ತು ಅವರು ಮಾಡಿರೋದು ಒಂದು ಕೆಲಸ ಆದ್ರೂ ನೆಟ್ಕವ ಮೋದಿ ಮಾಡಿರೋವು ಶಾಶ್ವತವಾದ ಪರಿಹಾರಗಳು, ಅವು ಯಾವನು ಅಲ್ಗಡಿಯಕ್ಕಾಗಲ್ಲ ಅಂತ ಕೆಲಸಗಳು ಮಾಡಿದ್ದೀನಿ. ಪುಂಡಾಟಿಕೆ ಮಾಡಿ ನನಗೆ ಅಧಿಕಾರ ಬೇಕು ದೇಶ ಹೋದ್ರು ನನಗೇನು ಒಂದು ಮಟ್ಟಿರೋವ್ರು ಇವರು. ಬಿಡಿ ಸಾಕು. ಈಗ ಬಿಜೆಪಿ ಮತ್ತೆ ಜೆ ಡಿ ಎಸ್ ಮೈತ್ರಿ ಮಾಡ್ಕೊಂಡಿದ್ಯಲ್ಲ, ಮೈತ್ರಿಯಿಂದ ಬುದ್ಧಿ ಇಲ್ಲ ಅಷ್ಟೇನೆ. ಯಾರಿಗೆ ಬುದ್ಧಿ ಇಲ್ಲ? ಬಿಜೆಪಿಯವ್ರಿಗೆ. ಯಾಕೆ ಸರ್? ಅವನು ಜಂಟಿ ಒಳಗೆ ಒಂದು ಸೀಟ್ ಹೋಗಿದ್ದ, ಇನ್ನು ಅದು ಇಲ್ದಂಗೆ ಮಾಡ್ಕೋತೀವಿ ಅಂದ್ಬಿಟ್ಟು ಮಾನ ಮರ್ಯಾದೆ ಕಾಪಾಡ್ಕೊಳಕ್ ಹೋಗವ್ರೆ. ಜೆ ಡಿ ಮಣ್ಣು ಇಷ್ಟು ದಿವಸ ಎಲ್ಲರ ತಲೆಗೂ ಜೆ ಡಿ ಮಣ್ಣು ನೆಚ್ಬಿಟ್ಟು ಗೆದ್ಕೋತಾ ಇದ್ರು. ಇವ್ ಜನ ನೋಡ್ಕೊಂಡ್ರು, ಓ ಈ ಜೆ ಡಿ ಮಣ್ಣು ಚಿನ್ನದ ಕಿರೀಟ ಅಂತ ತಿಳ್ಕೊಂಬಿಟ್ಟಿದ್ದು ಅಂತ ಅವಾಗ ನೋಡ್ಕೊಂಡ್ರು. ಇನ್ನೇನು ನಮ್ಗೆ ಸತ್ತೋಯ್ತಲ್ಲ ಅಂದ್ಬಿಟ್ಟು ಮೆಲ್ಲಗೋಗಿ ಅವ್ರ ಹತ್ರ ಉಳ್ಕೊಂಡವ್ರೆ. ಒಳ್ಳೇದಾ ಜೊತೆಗಿರೋದು ಅಥವಾ ಬೇಡಾಗಿತ್ತ ಬಿಜೆಪಿ ಅವ್ರಿಗೆ? ಬೇಡವಾಗಿತ್ತು. ಇವ್ರಿಗೇನು ಯಾವ ಹಂಗಿಲ್ದಂಗೆ ಸರ್ಕಾರ ರಚಿಸ್ಬೋದಾಗಿತ್ತು. ಅದೊಂದು ಇದು ಅವ್ರು ಮೋದಿಯವ್ರು ಹೇಳ್ದಂಗೆ 200-370 ಸೀಟ್ ಗ್ಯಾರಂಟಿ ಬರ್ತವೆ, ಯಾರು ಎದುರ್ಬೇಕಾಗಿಲ್ಲ. ಇಲ್ಲಿ ಡಿ ಕೆ ಸುರೇಶ್ ಮತ್ತೆ ಸಿ ಪಿ ಯೋಗೇಶ್ವರ ಅವ್ರು ನಿಂತ್ರೆ ಯಾರು ಗೆಲ್ತಾರೆ? ಹಾಗಾದ್ರೆ ಯೋಗೇಶ್ವರ್ ಗೆಲ್ತಾರೆ. ಇವನ್ನೇನು ಸಂಸತ್ತಿಗೆ ಇವನ್ನ ಅಗ್ರಿಮೆಂಟ್ ಮಾಡ್ಕೊಟ್ಟಿದ್ದೀವೇನ್ರಿ ಸುರೇಶ್ಗೆ? ಒಂದು ಮನೆಯಲ್ಲಿ ಇಬ್ರು ಮೂವರು ಆಗತ್ತೆ, ಏನ್ರಿ ಅಧಿಕಾರ? ನೂರು 130 ಕೋಟಿ ಒಳಗೆ 143 ಕೋಟಿ ಒಳಗೆ ಇನ್ನೊಬ್ಬ ಇಲ್ವೇನ್ರಿ? ಪ್ರಕಾಶ್ ರೆಡ್ಡಿ ಅನ್ಬಿಟ್ಟು. ಈಗ ಲೋಕಸಭಾ ಚುನಾವಣೆ ಬರ್ತಾ ಇದೆ, ಇಲ್ಲಿಯ ಸಂಸದರು ಯಾವ ಪಕ್ಷದಿಂದ ಆಗ್ಬೇಕು ಸರ್? ಮೇಡಮ್, ದೇಶದ ಭದ್ರತೆಗೋಸ್ಕರ ಭಾರತದಲ್ಲಿ ಪ್ರಧಾನ ಮಂತ್ರಿಯವರು ಮೋದಿಯವರು ಬಿಟ್ರೆ ಬೇರೆ ಸಮರ್ಥವಾದ ವಿರೋಧ ಪಕ್ಷದಲ್ಲಿ ಯಾರು ಇಲ್ಲ. ಹಾಗಾಗಿ ಮೋದಿ ಪ್ರಧಾನಮಂತ್ರಿ ಆಗಬೇಕು, ಹಾಗಾಗಿ ಅವರೇ ಅವ್ರ ಸರ್ಕಾರ ರಚನೆ ಆಗಬೇಕು. ಆಗುತ್ತೆ, ಆದ್ರೆ ಎರಡೊಂದು ಮಾತಿಲ್ಲ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಇಲ್ಲ ಮೇಡಮ್, ಅವರು ಅಷ್ಟೊಂದು ಅನುಭವಿ ರಾಜಕಾರಣಿ ಅಲ್ಲ, ರಾಜಕಾರಣಿ ಅಲ್ಲ. ಮಾತನಾಡುವಾಗ ಹೇಳಿದ್ರೆ ಬಿಜೆಪಿ ಅವ್ರ ಸಂಸದರಾಗಬೇಕು ಅಂತ ಸಿ ಪಿ ಯೋಗೇಶ್ವರ್ ಅವರ ಹೆಸರು ಕೇಳಿ ಬರ್ತಾ ಇದೆ. ತೊಂದರೆ ಇಲ್ಲ, ಆಗ್ಬಹುದು ಆಗ್ಬಹುದು. ಡಿ ಕೆ ಸುರೇಶ್ ಅವರು ಹಾಲಿ ಸಂಸದರು, ಕೆಲಸಗಳನ್ನ ಮಾಡಿದಾರ ಹೇಗೆ? ಕೆಲಸ ಕಾರ್ಯಗಳು ಮಾಡಿದ್ದಾರೆ ಇಲ್ಲ ಅಂತಲ್ಲ, ಆದ್ರೆ ಬದಲಾವಣೆ ಅನ್ನೋದು ಇದ್ದೇ ಇರುತ್ತಲ್ಲ. ಈ ಒಂದು ಬಿಜೆಪಿ ಜೆ ಡಿ ಎಸ್ ಮೈತ್ರಿ ವಿಚಾರದಲ್ಲಿ
ಈ ಸರಿ ಒಂದು ಪ್ಲಸ್ ಆಗುವಂತ ಚಾನ್ಸಸ್ ಇದೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಜನರು ಬದಲಾವಣೆಯನ್ನ ಬಯಸ್ತಾ ಇದ್ದಾರೆ. ಹೌದು. ಸಿಪಿ ಯೋಗೇಶ್ವರ ಅವರನ್ನ ಹೊರತುಪಡಿಸಿ ಬೇರೆ ಯಾರಾದ್ರೂ ಇಲ್ಲಿ ಬಂದ್ರೆ ಅಭ್ಯರ್ಥಿ ಆದ್ರೆ ಆಗುತ್ತೆ, ಆದ್ರೆ ಎರಡೊಂದು ಡೌಟ್ ಇಲ್ಲ, ಹಾಗೆ ಆಗುತ್ತೆ ಅಂತ ನಮ್ಗೆ ಕಾನ್ಫಿಡೆಂಟ್ ಇದೆ. ಓಕೆ, ಬಿಜೆಪಿ ಜೆಡಿಎಸ್ ಬಗ್ಗೆ ಏನ್ ಹೇಳ್ತೀರಾ? ಕೆಲವರು ಮಾತಾಡಿಸಿದಾಗ ಅವಶ್ಯಕತೆ ಇರಲಿಲ್ಲ ಅಂತ ಹೇಳ್ತಿದ್ದಾರೆ. ಅಂದ್ರೆ ಇದೊಂದು ಪ್ರಾದೇಶಿಕ ಪಕ್ಷ, ಹಾಗಾಗಿ ರಾಷ್ಟ್ರೀಯ ಪಕ್ಷನ ಎದುರಿಸೋದು ಬಹಳ ಕಷ್ಟ ಇದೆ ಇವತ್ತಿನ ಸನ್ನಿವೇಶದಲ್ಲಿ. ಹಾಗಾಗಿ ಅವರನ್ನು ಮಾಜಿ ಪ್ರಧಾನಮಂತ್ರಿಗಳು ಮತ್ತು ಕುಮಾರಣ್ಣ ಅವರು ಮುಖ್ಯಮಂತ್ರಿಗಳು ಆದಷ್ಟು ಅವರು ಒಂದು ಅವಲೋಕನ ಮಾಡಿ ಪಕ್ಷದ ಒಂದು ಉಳಿವಿಗೋಸ್ಕರ ಅವರು ಒಂದು ತೀರ್ಮಾನ ತಗೊಂಡಿದ್ದಾರೆ ಅಂತ ನಮ್ಮ ವೈಯಕ್ತಿಕ ಅನಿಸಿಕೆ. 28 ಕ್ಷೇತ್ರಗಳಲ್ಲಿ ಮೈತ್ರಿ ಅವರು ಎಷ್ಟು ವಿನ್ ಆಗ್ಬೋದು, ಕಾಂಗ್ರೆಸ್ ಎಷ್ಟು ವಿನ್ ಆಗ್ಬೋದು? ಮೋಸ್ಟ್ಲಿ NDA ಬರುತ್ತೆ ಅಂತ ನನ್ನ ಅಭಿಪ್ರಾಯ. 28-28 ಕೂಡ 28-28 ಬರುತ್ತೆ ಅಂತ ನಾನು ಹೇಳಲ್ಲ, ಮೈತ್ರಿ ಅಭ್ಯರ್ಥಿ ಮೆಜಾರಿಟಿ ಅವರಿಗೆ ಬರುತ್ತೆ ಅಂತ ನನ್ನೊಂದು ಅನಿಸಿಕೆ. ಹೌದು. ಜೊತೆಗೆ ಈಗ ಕಾಂಗ್ರೆಸ್ ಗವರ್ಮೆಂಟ್ ಇದೆ ಸ್ಟೇಟ್ ಅಲ್ಲಿ, ಹೇಗೆ ಆಡಳಿತ ನಡೆಸ್ತಾ ಇದೆ ಮೇಡಮ್? ಇವರೆಲ್ಲ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದ್ರು, ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ. ಈ ಗ್ಯಾರಂಟಿ ಯೋಜನೆಗಳು ಅವಶ್ಯಕತೆ ಇರಲಿಲ್ಲ, ಯಾರು ಸಾರ್ವಜನಿಕರು ಕೇಳಿರಲಿಲ್ಲ. ಹಾಗಾಗಿ ಬಡವರಿಗೆ ಸಹಾಯ ಆಗ್ತಿದ್ಯಾ ಇಲ್ವಾ? ಹಾಗಾದ್ರೆ ಸಹಾಯ ಆಗ್ತಾ ಇರಬಹುದು, ಅದು ಕೆಲವರುಗಳಿಗೆ ಇದುವರೆಗೂ ಪಡಿತರ ಫಲಾನುಭವಿಗಳಿಗೆ ಅಕ್ಕಿ ತಗೊಂಡ ಅಮೌಂಟ್ ಬರ್ತಾ ಇಲ್ಲ. ಕೆಲವೊಂದು ನ್ಯೂನತೆಗಳಿದೆ, ಆ ನ್ಯೂನತೆಗಳನ್ನ ಸ್ಥಳೀಯ ಮಟ್ಟದಲ್ಲಿ ಯಾರೂ ಸಮಸ್ಯೆ ಬಗೆಹರಿತಾ ಇಲ್ಲ. ಹಾಗಾಗಿ ರಾಜ್ಯ ಒಂದು ಆರ್ಥಿಕತೆ ಕುಂಠಿತ ಆಗ್ತಾ ಇದೆ. ಹಾಗಾಗಿ ನನ್ನ ಒಂದು ಲೆಕ್ಕಾಚಾರದಲ್ಲಿ ಒಂದು ಸಮರ್ಥವಾದ ನಾಯಕತ್ವಕ್ಕೆ ಮೋದಿಯವರು. ಓಕೆ, ಬಿಡದಿ ಅಭಿವೃದ್ಧಿ ಆಗಿದೆಯಾ ಹೇಗೆ ಸರ್? ಏನಾದರೂ ಸಮಸ್ಯೆಗಳಿದೆಯಾ ಇಲ್ಲಿ? ಅಭಿವೃದ್ಧಿ ಆಗಿದೆ, ಇನ್ನೂ ಜನಸಂಖ್ಯೆ ಜಾಸ್ತಿ ಆಗ್ತಾ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಬೇಕು, ಅದು ನಿರಂತರವಾಗಿ ನಡೀತಾ ಇರುತ್ತೆ. ಹೌದು, ಅಭಿವೃದ್ಧಿ ಕೆಲಸಗಳ ವಿಚಾರಗಳಲ್ಲಿ ಜನಸಂಖ್ಯೆ ಹೆಚ್ಚಾಗ್ತಾ ಅಭಿವೃದ್ಧಿ ಕೆಲಸಗಳು ಆಗಲೇಬೇಕು. ಪ್ರಧಾನಿ ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಪ್ರಧಾನಿ ಮೋದಿ ಅವರು ವಿಶ್ವ ನಾಯಕರು, ಅವ್ರ ಬಗ್ಗೆ ಮಾತಾಡುವಂತ ಅವಶ್ಯಕತೆನೇ ಇಲ್ಲ ಬಿಡು. ಸರ್, ತಮ್ಮ ಹೆಸರು? ಮಾದೇವ್. ನೆಕ್ಸ್ಟ್ ಯಾರು ಎಂಪಿ ಆಗ್ಬೇಕು ಸರ್ ಇಲ್ಲಿ? ಎಂಪಿ ಯಾರೇನಿಂತರೂ ಬಿಜೆಪಿಯಿಂದನೇ ಆಯ್ತಾ ಇರ್ಬೋದು. ಯಾಕೆ ಸರ್ ಬಿಜೆಪಿಯಿಂದ, ಕಾಂಗ್ರೆಸ್ ಯಾಕೆ ಬೇಡ? ಮೋದಿ ಮಕ್ಕ ನೋಡ್ತಾರೆ ಜನ, ಮೋದಿ ಮಕ್ಕ ನೋಡ್ಕೊಂಡು ಜನ ಓಟ್ ಹಾಕ್ತಾರೆ. ಈ ಸತಿ ಮೋದಿ ಅವರೇ ಬೇಕು ಅಂತ ಜನ ಭಾವಿಸವ್ರೆ ಅದು ಸಕ್ಸಸ್ ಆಯ್ತದೆ. ಈಗ ಮೈತ್ರಿ ಅಭ್ಯರ್ಥಿಯಾಗಿ ಸಿಪಿ ಯೋಗೇಶ್ವರ ಅವರ ಹೆಸರು ಕೇಳಿ ಬರ್ತಾ ಇದೆ. ನಿಂತ್ಕೊಂಡ್ರು ಆಯ್ತದೆ, ಮಂಜುನಾಥ್ ಅವ್ರು ನಿಂತ್ಕೊಂಡ್ರು ಆಯ್ತದೆ, ಯಾರು ನಿಂತ್ಕೊಂಡ್ರು ಒಟ್ಟಿನಲ್ಲಿ ಈ ಸತಿ ಬಿಜೆಪಿನೇ ಇಲ್ಲಿ ಬರೋದು. ಯಾರೇ ನಿಂತರು ಕೂಡ ಬೆಂಗಳೂರು ಗ್ರಾಮಾಂತರದಲ್ಲಿ ಮೈತ್ರಿನ ವಿನ್ ಆಗತ್ತೆ? ವಿನ್ ಆಗ ಅದೇ ಆಗುತ್ತೆ. ಮೋದಿ ಮಕ್ಕ ನೋಡ್ತಾ ಇದಾರೆ ಜನ, ನಾವು ಪಕ್ಕ JDSನವ್ರೆ ಇಲ್ಲ ಅಂತ ಏನಲ್ಲ, ಆದ್ರೂ ಮೋದಿ ಮಕ್ಕ ನೋಡ್ತಾ ಇದ್ದಾರೆ. ಕೆಲವು JDS ಕಾರ್ಯಕರ್ತರು ಹೇಳ್ತಾ ಇದ್ರು ಸರ್ ಮೈತ್ರಿ ಅವಶ್ಯಕತೆ ಇರಲಿಲ್ಲ, ಯಾಕಂದ್ರೆ ನಾವು ಕಾಂಗ್ರೆಸ್ ಜೊತೆ ಕೂಡ ಮೈತ್ರಿ ಮಾಡ್ಕೊಂಡಿದ್ವಿ. ಸೊ ಇಲ್ಲಿ ಪಕ್ಕದಲ್ಲಿ ಬೆಳೀತಾರೆ, ಕರ್ಕೊಂಡು ಬೆಳೆಸ್ತಾರೆ, ಗಿಡ ನೆಡ್ತಾರೆ, ಮ್ಯಾಲ್ಕೆ ರಕ್ಕೆ ಬಂದ ಇಟ್ಕೆ ಓಡೈತಾರೆ, ಇವರು ರಕ್ಕೆ ಮುರಿದಂಗ ಆಯ್ತದೆ. JDS ಅಂತ ಅಲ್ಲ, ಎಲ್ಲಾ ಪಕ್ಷದಲ್ಲೂ ಇದೆ ಪಕ್ಷಾಂತರ ಅನ್ನೋದು. ಪಕ್ಷಾಂತರದ ಬಗ್ಗೆ ಏನ್ ಹೇಳ್ತೀರಾ? ಅವರು ಸಿಕ್ಕಾಬಿಟ್ಟು JDSನವ್ರಿಗೆ ತೊಂದರೆ ಕೊಟ್ರು, ಎಲ್ಲ ದೊಡ್ಡವ್ರಾದ್ಮೇಲೆ ಅವ್ರನ್ನ ಕರ್ಕೊಳ್ಳೋದು, ತಿರ್ಗಾ ಈ ಪಕ್ಷನ ಹಾಳು ಮಾಡೋದು, ಈ ತರ ಎಲ್ಲ ಮಾಡಿ 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 ಅವ್ರು ಮಾಡ್ಕೊಂಡಿರೋ ಸರಿ, ನಮ್ಗಂತೂ ಇಷ್ಟ ಆಯ್ತು. ಪಕ್ಷಾಂತರ ಒಳ್ಳೇದಾ ಕೆಟ್ಟದ್ದ ಸರ್? ಒಳ್ಳೇದೇ, ಅವ್ರಿಗೆ ಮಾಡ್ಕೊಂಡಿರೋದು. ಯಾಕಂದ್ರೆ ಮೋದಿ ಪಕ್ಷಾಂತರದ ಬಗ್ಗೆ ಕೇಳಿದೆ, ಒಂದ್ ಪಕ್ಷದಿಂದ ಇನ್ನೊಂದ್ ಪಕ್ಷಕ್ಕೆ ಹೋಗೋದು, ಟಿಕೆಟ್ ಸಿಗಲ್ಲ, ಅಧಿಕಾರ ಸಿಕ್ಕಿಲ್ಲ ಅಂತ. ಅದ್ ಮಾಡಬಾರ್ದು, ಒಂದ್ ಪಕ್ಷದಲ್ಲಿ ಇರ್ತೀವ ಅದು ತಾಯಿ ಮನೆ ಇದ್ದಂಗೆ. ಈಗಿನ ರಾಜಕಾರಣಿಗಳಲ್ಲಿ ಸಿದ್ಧಾಂತ ಅನ್ನೋದು ಇದೆಯಾ ಇಲ್ವಾ ಸರ್? ಆಗ್ಬಿಟ್ಟಿದೆ, ರಾಜಕೀಯನೇ ಹೊಲಸಾಗ್ಬಿಟ್ಟಿದೆ. ಇಲ್ಲಿ ತಿಂತಾರೆ, ಅಲ್ಲಿ ಹೋಗಿ ಇನ್ನೊಂದು ಹೋಟ್ಲಲ್ಲಿ ತಿಂತಾರೆ, ಹಂಗಾಗ್ಬಿಟ್ಟೈತೆ. ಈ ಹೋಟ್ಲಲ್ಲೂ ತಿಂತಾರೆ, ಆ ಹೋಟ್ಲಲ್ಲೂ ತಿಂತಾರೆ, ಇಲ್ಲೊಂದು ಹೇಳ್ತಾರೆ, ಅಲ್ಲೊಂದು ಹೇಳ್ತಾರೆ, ಎದ್ದೆ ತುಂಬಲ್ ಹೇಳ್ತಾರೆ, ಯಾರು ದುಡ್ಡು ಕೊಡ್ತಾರೆ ಅವ್ರಿಗೆ ಹೋಯ್ತಾರೆ, ಓಟ್ ಹಾಕ್ತವ್ರೆಲ್ಲ ಆಳಾಗ ಹೋಯ್ತಾವ್ರೆ. ಈ ಅಕ್ಕಿ ಕೊಡ್ತಾ ಇರೋದು ಅದೆಲ್ಲ ಬಡವ್ರ ಬಗ್ರ ಪಾಪ ಸಿಗ್ತಾನೆ ಇಲ್ಲ, ಚೆನ್ನಾಗಿರೋರಿಗೆ ಸಿಗ್ತಾ ಇರೋದು, ಬಡವ್ರು ಅದು ನಿಂತು ಮಾಡಿಸ್ಕೊಳಕ್ ಆಗೋದಿಲ್ಲ. ಅವರು ಪಾಪ ಆಯ್ತಾರೆ ಓಡಾಡಿ, ಇವರೆಲ್ಲೋ ಇದು ಯಾರಿಗೋ ಫೋನ್ ಮಾಡಿ ಮಾಡಿಸ್ಕೋತಾರೆ, ಬರ್ತಾ ಇರೋದೇ ಚೆನ್ನಾಗಿರೋರಿಗೆ ದುಡ್ಡು, ಬಡವ್ರಿಗೂ ಒಂದು ಏನು ಪ್ರಯೋಜನ ಬರ್ತಾ ಇಲ್ಲ, ಪಾಪ ಬಡವರು ಬಡವ್ರಾಗೆ ಉಳಿದ್ಬಿಟ್ಟವ್ರೆ. ಸದ್ಯ ಬಿಡದಿಯಲ್ಲಿ ಹೇಗಿದೆ ರಾಜಕೀಯ ಲೆಕ್ಕಾಚಾರ ಎಲ್ಲ, ಯಾವ ಪಕ್ಷದ ಪರವಾಗಿ ಇದೆ? ಇಲ್ಲಿ ಇದೆ, ಅದು ಎಲ್ಲ ಪಕ್ಷನೂ ಇದೆ, ಇದ್ರೂ BJP ಕಡೆನೆ ವಿನ್ ಆಗುತ್ತೆ. ಅಂದ್ರೆ ಮೋದಿ ಅಲೆ ಕರ್ನಾಟಕದಲ್ಲಿ ಇದೆ ಅಂತ ಹೇಳ್ತಿದ್ದೀರಾ? ಅದು ಎರಡೊಂದು ಮಾತೇ ಇಲ್ಲ, ಮೋದಿ ಮಕ್ಕ ನೋಡ್ತಾ ಇದ್ದಾರೆ, ಮೋದಿ ಮಕ್ಕ ನೋಡ್ಕೊಂಡು ಓಟ್ ಹಾಕ್ತಾರೆ.